ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ಗೆ ಸ್ವಾಗತ ಸ್ಪರ್ಧಾರ್ಥಿಗಳೇ ನಾನು ಕೀರ್ತಿಗೌಡ ಕೆ ಫ್ಯಾಕಲ್ಟಿ ಆ್ಯಂಡ್ ಮೆಂಟರ್ ಫಾರ್ ಐ ಎ ಸ್ಟಡೀಸ್ ಕ್ಲಾಸಿಕ್ ಬನ್ನಿ ಇವತ್ತು ನಮ್ಮ ಪಿ ಡಬ್ಲ್ಯೂ ಡಿ ಎ ಹದಿನಾಲ್ಕನೇ ತಾರೀಕು ಏನು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅದರಲ್ಲಿ ಜನರಲ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ನೀವು ಪಿ ಡಬ್ಲ್ಯೂ ಡಿ ಎಕ್ಸಾಮ್ ಬರೆದಿರೋರು ನಿಮ್ಮ ಆನ್ಸರ್ಗಳು ಸರಿನೋ ತಪ್ಪೋ ಅಂತ ನೋಡ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ನೋಡ್ಬೋದು ಬೇರೆಯವ್ರು ಯಾವಾಗ ನೋಡ್ಬೋದಾ ಅಂತಂದರೆ ಬೇರೆಯವರು ಕೂಡ ನೋಡ್ಬೋದು ಯಾಕೆಂದರೆ ನಾನು ಬರೀ ಇಲ್ಲ ಆಪ್ಷನ್ ಯಾವ್ದು ಸರಿ ತಪ್ಪು ಅಂತ ಹೋಗಿ ಬರಲ್ಲ ಅದರದ್ದು ಡೀಟೇಲ್ ಅನಾಲಿಸಿಸ್ ಮಾಡ್ತೀನಿ ಯಾವ ಪಾರ್ಟಿಂದ ಬಂದಿದೆ ಅದರಲ್ಲಿ ಪ್ರತಿಯೊಂದು ಆಪ್ಷನ್ ಕೂಡ ಇನ್ನೊಂದು ಕ್ವಶನ್ ಆಗುವ ಇದು ಶಕ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಡೀಟೇಲಾಗಿ ಅನಾಲಿಸಿಸ್ ಮಾಡ್ತಿರ್ತೀನಿ ಎಲ್ಲ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಇವನ್ ಯು ಪಿ ಎಸ್ ಸಿಗೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇಟ್ ಈಸ್ ಫಾರ್ ಆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಬೇರೆ ಬೇರೆ ಸೀರೀಸ್ ಇತ್ತು ಎ ಟು ಝೆಡ್ ಸೀರೀಸ್ ಇತ್ತು ಅದರಲ್ಲಿ ನಾನು ಕ್ವಶನ್ಸ್ನ ಯಾವುದೋ ಒಂದು ಸೀರೀಸಿಂದ ತೆಗೆದಿದ್ದೀನಿ ಸೊ ಇನ್ ಆರ್ಡರ್ ಇರೋದಿಲ್ಲ ಇದು ನೀವು ಇದನ್ನು ಕೋ ರಿಲೇಟ್ ಮಾಡಿಕೊಂಡು ನಿಮ್ಮ ಆನ್ಸರ್ ಎಲ್ಲಿದೆ ಅಂತಂದ್ಬಿಟ್ಟು ನೋಡ್ಕೊಬೋದು ಯಾರೂ ಬರೆದಿಲ್ಲ ಅವರು ನಿಮ್ಮ ನಾಲೆಡ್ಜ್ನ ಜಾಸ್ತಿ ಮಾಡೋಕ್ಕೋಸ್ಕರ ಖಂಡಿತವಾಗೂ ನೋಡ್ಬೋದು ಯಾಕಂತಂದರೆ ಅನಾಲಿಸ್ ಆಫ್ ಓಲ್ಡ್ ಪೇಪರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಿಮ್ಮ ಎಕ್ಸಾಮ್ಗೋಸ್ಕರ ಏನಿದೆ ಹಳೆ ಪೇಪರ್ ನೋಡೋದು ತುಂಬ ಅವಶ್ಯಕ ಆಗಿರುತ್ತೆ ಅದನ್ನು ಪದೇ ಪದೇ ನಾವು ಕ್ಲಾಸ್ಗಳಲ್ಲೂ ಕೂಡ ಹೇಳ್ತಾ ಇರ್ತೀವಿ ಬನ್ನಿ ಫಸ್ಟು ನೋಡೋಣ ಗೌರ್ಮೆಂಟ್ ಆಫ್ ಇಂಡಿಯಾ ಲೀಗಲೈಸ್ಡ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ದಾರೆ ಸೊ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಅಂದರೆ ಏನಪ್ಪ ಅಂತಂದರೆ ಈ ಭ್ರೂಣ ಇರುತ್ತೆ ಏನು ಗರ್ಭವತಿ ಆದಮೇಲೆ ಒಂದು ಹೆಣ್ಣು ಮಗಳು ಗರ್ಭವತಿ ಆದಮೇಲೆ ಅದನ್ನು ಮೆಡಿಕಲ್ ಅಸಿಸ್ಟೆಡ್ ಅಂತಂದರೆ ವೈದ್ಯಕೀಯವಾಗಿ ಅದನ್ನು ತೆಗೆದುಹಾಕುವುದು ಯಾವಾಗ ಕಾಯ್ದೆ ಜಾರಿಗೆ ಬಂತು ಅಂತ ಕೇಳಿದ್ದಾರೆ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ಹೋಗಿದರೆ ಅಲ್ಲಿ ದೊಡ್ಡ ದೊಡ್ಡದಾಗಿ ಬೋರ್ಡ್ ಆಗಿರ್ತಾರೆ ಒಂದು ತಾಯಿ ಮಗುನ ಎತ್ಕೊಂಡಿರುತ್ತೆ ಅದರಲ್ಲಿ ಬರ್ದಿರ್ತಾರೆ ಎಷ್ಟಕ್ಕೆ ಇದಾಯಿತು ಏನು ಅಂತಂದ್ಬಿಟ್ಟು ಇದನ್ನು ಯಾವ ಸೆಕ್ಷನ್ನಿಂದ ತಗೊಬೋದಪ್ಪ ಅಂತಂದರೆ ನಾವು ಕರೆಂಟ್ ಅಫೇರ್ಸಿಂದಲೇ ಕೂಡ ತಗೊಬೋದು ಯಾಕಂದರೆ ಕರೆಂಟ್ ಅಫೇರ್ಸಿಂದ ಏನಕ್ಕೆ ಅಂದರೆ ಈ ಎಮ್ ಟಿ ಪಿ ಏನಿದೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿನ ಇದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದಕ್ಕೆ ತಿದ್ದುಪಡಿ ತಂದಿದ್ದಾರೆ ತಿದ್ದುಪಡಿ ತಂದಿದ್ದಾರೆ ಅಂದರೆ ದಟ್ ಮೀನ್ಸ್ ಅಮೆಂಡ್ಮೆಂಟ್ ಅಮೆಂಡ್ ಆಗಿದೆ ಅಮೆಂಡ್ ಆಗಿಬಿಟ್ಟು ಏನಪ್ಪಾ ಆಯಿತು ಅಂತಂದರೆ ಹತ್ತೊಂಬತ್ತು ಎಪ್ಪತ್ತೊಂದು ಇಸ್ ದ ರೈಟ್ ಆನ್ಸರ್ ನೈನ್ಟೀನ್ ಸೆವೆಂಟಿ ಒನ್ ವಾಸ್ ದ ಇಯರ್ ವೆನ್ ದ ಎಮ್ ಪಿ ಟಿ ವಾಸ್ ಲೀಗಲೈಸ್ಡ್ ಇನ್ ಇಂಡಿಯಾ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ಏನಿದೆ ಅಂತಂದರೆ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಾಯ್ತಪ್ಪ ಅಂತಂದರೆ ಫಸ್ಟು ಇಪ್ಪತ್ತು ವಾರಗಳವರೆಗೂ ಇಪ್ಪತ್ತು ವಾರ ಅಂದರೆ ಟ್ವೆಂಟಿ ವೀಕ್ಸ್ವರೆಗೂ ಮೆಡಿಕಲಿ ಟರ್ಮಿನೇಷನ್ ಮಾಡುವ ಅವಶ್ಯಕತೆ ಇರುತ್ತದೆ ಅಂದರೆ ಪರ್ಮಿಷನ್ನ ಕೊಟ್ಟಿರ್ತಾರೆ ಆದರೆ ಈಗೇನು ಮಾಡಿದ್ದಾರೆ ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತು ನಾಲ್ಕು ವಾರಗಳಿಗೆ ಇದು ಮಾಡಿದ್ದಾರೆ ಅಂತಂದರೆ ಇಪ್ಪತ್ನಾಲ್ಕು ವಾರ ಅಂತಂದರೆ ಒಂದು ತಿಂಗಳಲ್ಲಿ ನಾಲ್ಕು ವಾರ ಅಂದರೆ ಆರು ನಾಲ್ಕಲ್ಲಿ ಇಪ್ಪತ್ನಾಲ್ಕು ಆಯಿತು ಸೊ ಆರು ತಿಂಗಳವರೆಗೂ ನೀವು ಅಥವಾ ಒಂದು ಹೆಣ್ಣು ಮಗಳು ಹೋಗಿ ನಿಮ್ಮ ಗರ್ಭವನ್ನು ಗರ್ಭಪಾತ ಮಾಡಿಸ್ಕೊಳ್ಬೋದು ಎಲ್ಲಿ ಬೇಕಾಬಿಟ್ಟು ಇದು ಮಾಡೋಂಗಿಲ್ಲ ಹೋಗ್ಬಿಟ್ಟು ಡಾಕ್ಟರ್ ಹತ್ರನೇ ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್ ಮಾಡಿಸ್ಕೊಬೇಕಾಗುತ್ತೆ ಸೊ ಯುರೋಪ್ ಮತ್ತು ಯು ಎಸ್ ಅಂತ ದೇಶಗಳಲ್ಲಿ ಏನಿರುತ್ತೆ ಅಂತಂದರೆ ಇಪ್ಪತ್ತು ತಿಂಗಳು ಮೇಲ್ಗಡೆ ಕೂಡ ಅವಶ್ಯ ಅವಕಾಶನ ಕೊಟ್ಟಿರ್ತಾರೆ ಇಂಡ್ಯಾದಲ್ಲಿ ಬರೀ ಇಪ್ಪತ್ತು ವಾರ ಇತ್ತು ಆ ಭ್ರೂಣದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಅಂದ್ಬಿಟ್ಟು ಅದು ತೋರ್ಪಡಿಸೋದೇ ಅದು ಇಪ್ಪತ್ತು ವಾರಗಳಾದಮೇಲೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾರದಲ್ಲಿ ಅದು ತೋರ್ಪಡ್ಸ್ಕೊಳ್ಳೋ ಶುರು ಆಗುತ್ತೆ ಅದು ಗೊತ್ತಿಲ್ಲದೆ ಅವರು ಪಾಪ ಅದನ್ನ ಹೆಂಗೆ ಅಬಾರ್ಷನ್ ಮಾಡ್ಸೋಕೆ ಹೋಗ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ಅವರು ದ ಗೌರ್ಮೆಂಟ್ ಫೆಲ್ಟ್ ದ ನೀಟ್ ಟು ರೈಸ್ ದ ವೀಕ್ಸ್ ಅದಕ್ಕೆ ನಾಲ್ಕು ವಾರ ಜಾಸ್ತಿ ಮಾಡಿಬಿಟ್ಟು ಈಗ ಇಪ್ಪತ್ತು ನಾಲ್ಕು ವಾರದವರೆಗೂ ಮಾಡಿಸ್ಕೊಬೋದು ಯಾರ್ಯಾರಿಗಪ್ಪ ಇದು ಉಪಯೋಗ ಆಗುತ್ತೆ ಅಂತಂದರೆ ಈಗ ಯಾರು ರೇಪ್ ವಿಕ್ಟಿಮ್ಸ್ ಇರ್ತಾರೆ ರೇಪ್ಗೆ ಒಳಗಾದ ಮಹಿಳೆ ಇರ್ತಾರೆ ಮೈನರ್ಗಳಿರ್ತಾರೆ ಯಾರಿಂದ ಹದಿನೆಂಟು ಲೀಗಲ್ ಏಜ್ ಏನಿದೆ ಹದಿನೆಂಟಿದೆ ಈಗ ಇನ್ನೊಂದು ಏನು ಬರ್ತಾಯಿದೆ ಅಂತಂದರೆ ಪಾರ್ಲಿಮೆಂಟ್ರಿ ಒಂದು ಬಿಲ್ನ ಇಂಟ್ರೊಡ್ಯೂಸ್ ಮಾಡಿದರೆ ಲೀಗಲ್ ಏಜ್ ಆಫ್ ಮ್ಯಾರೇಜ್ ಏನು ವಿಮೆನ್ಗಿದೆ ಈಗ ಹದಿನೆಂಟಿದೆ ಹುಡುಗರಿಗೇನಿದೆ ಇಪ್ಪತ್ತೊಂದಿದೆ ಈಗ ಹುಡುಗಿರಿಗೂ ಕೂಡ ಹದಿನೆಂಟರಿಂದ ಇಪ್ಪತ್ತೊಂದು ಮಾಡಬೇಕಂತ ಆಲೋಚನೆಗಳು ನಡೀತಿದೆ ಆ ದೃಷ್ಟಿಯಲ್ಲೇ ಪಾರ್ಲಿಮೆಂಟಲ್ಲಿ ಒಂದು ಬಿಲ್ನು ಕೂಡ ಇದು ಮಾಡಿದ್ದಾರೆ ಕ್ಯಾಬಿನೆಟ್ ಅಪ್ರೂವಲ್ ಸಿಕ್ಕಿದ್ರೆ ಹುಡುಗಿರೇಜು ಇಪ್ಪತ್ತೊಂದಕ್ಕೆ ಲೀಗಲ್ ಆಗುತ್ತೆ ಸೊ ಅದಕ್ಕೆ ಅದಕ್ಕೆ ಮೈನರ್ಸ್ ಏನಿರ್ತಾರೆ ಅಂದರೆ ಹದಿನೆಂಟು ವರ್ಷದೊಳಗಿನ ಒಳಪಟ್ಟ ಮಹಿಳೆಯರು ಏನಾದ್ರು ಇದಾಗಿದ್ರೆ ಅವರು ಗರ್ಭವತಿಯರು ಆಗ್ಬಿಟ್ಟಿದ್ರೆ ರೇಪಿಂದನೂ ಅಥವಾ ಬೇರೆ ಯಾವುದೇ ಕಾರಣದಿಂದನೋ ಅವರು ಕೂಡ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಗೆ ಹೋಗ್ಬೋದು ಆಮೇಲೆ ಯಾವ್ದಾದ್ರು ಮಹಿಳೆಯರು ಏನಾದರೂ ಅಂಗವಿಕಲರಾಗಿದ್ದು ಅವ್ರಿಗೆ ಅವರ ಪ್ರಾಣಕ್ಕೆ ಆ ಮಗುವಿನಿಂದ ಧಕ್ಕೆ ತರ್ತಾ ಇದೆ ಅಂತಂದರೆ ಅವರು ಮತ್ತೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಗೆ ಹೋಗ್ಬೋದು ಸೊ ಅದರದ್ದು ಡೀಟೇಲ್ಸ್ ಹೇಳಿದ್ದೀನಿ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ತಿದ್ದುಪಡಿ ತಂದು ಇಪ್ಪತ್ತ್ನಾಲ್ಕು ವಾರ ಅಂದರೆ ಆರು ತಿಂಗಳವರೆಗೂ ಏರ್ಸಿದರೆ ಅಲ್ಲಿವರೆಗೂ ಲೀಗಲ್ ಆಗಿ ಪರ್ಮಿಷನ್ ಇದೆ ಅದಾದಮೇಲೆ ಕಾಂಪ್ಲಿಕೇಶನ್ ಡೆವಲಪ್ ಆಗಿ ಅದಾದಮೇಲೆ ಸಮಸ್ಯೆಗಳು ಉಲ್ಬಣ ಆಗಿ ಇಪ್ಪತ್ನಾಲ್ಕು ವಾರ ಆದಮೇಲೆ ನೀವು ಕೋರ್ಟ್ ಮುಖಾಂತರ ಹೋಗ್ಬಿಟ್ಟು ತರ್ಬೋದು ಅದಕ್ಕೆ ನೀವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೋರ್ಟ್ವರೆಗೂ ಹೋಗಬೇಕಾಗುತ್ತೆ ಸೊ ಲೀಗಲ್ ವಿಥೌಟ್ ಎನಿ ಕೋರ್ಟ್ ಇಂಟರ್ಫಿರೆನ್ಸ್ ನೀವು ಎಲ್ಲವರೆಗೂ ಮಾಡ್ಬೋದಪ್ಪ ಅಂತಂದರೆ ಇಪ್ಪತ್ನಾಲ್ಕು ವಾರದವರೆಗೂ ಆ ಭ್ರೂಣವನ್ನು ತೆಗೆಸುವ ಅವಶ್ಯಕತೆಯನ್ನು ಈ ಕಾಯ್ದೆ ನಿಮಗೆ ಕೊಡ್ತಾ ಇದೆ ಬನ್ನಿ ಎರಡನೇ ಕ್ವಶ್ಟ್ ಸೊ ಆನ್ಸರ್ ಯಾವುದಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ನೈನ್ಟೀನ್ ಸೆವೆಂಟಿ ಒನ್ ಸೊ ವೈಡಲ್ ಟೆಸ್ಟ್ ಇಸ್ ಕಂಡಕ್ಟೆಡ್ ಫಾರ್ ದ ಡಯಾಗ್ನಸಿಸ್ ಆಫ್ ಅಂತ ಸೊ ಈಗ ಟಿ ಬಿ ಟ್ಯುಬರ್ಕುಲೋಸಿಸ್ ನ್ಯುಮೋನಿಯಾ ಮತ್ತು ಅಸ್ತಮಾ ಏನಿದೆ ಇವು ಲಂಗ್ ಡಿಸಾರ್ಡರ್ಸ್ ಅಂತಿವೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿದ್ದಾವೆ ಸೊ ಇದನ್ನು ಬಿಟ್ಟರೆ ಇವು ಯಾವಕ್ಕೂ ಇದಿಲ್ಲ ಏನಂತಾರೆ ಬೇಜಾರು ಇದಕ್ಕೆ ಮಾಹಿತಿ ಇದೆ ಇನ್ನು ಉಳಿದಿರೋದು ಯಾವ್ದಪ್ಪ ಇದ ಮೆಥಡ್ ಆಫ್ ಎಲಿಮಿನೇಷನ್ ಇದನ್ನು ಕಂಡು ಈ ಮೂರು ಇದಕ್ಕೆ ಸಂಬಂಧಪಟ್ಟಿದ್ದು ಶ್ವಾಸಕೋಶಕ್ಕೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿಲ್ದಿರೋದು ಯಾವುದಪ್ಪ ಅಂತಂದರೆ ಅದು ಟೈಫಾಯ್ಡ್ ಇದೆ ಸೊ ಫಾರ್ ದ ವೈಡಲ್ ಟೆಸ್ಟ್ ಟೈಫಾಯ್ಡ್ ಇಸ್ ದ ರೈಟ್ ಆನ್ಸರ್ ಫಾರ್ ವೈಡಲ್ ಟೆಸ್ಟ್ ಯಾವುದಕ್ಕಪ್ಪ ಕಂಡಕ್ಟ್ ಮಾಡ್ತಾರೆ ಅಂದರೆ ಟೈಫಾಯ್ಡ್ಗೆ ಕಂಡಕ್ಟ್ ಮಾಡ್ತಾರೆ ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ವಿತ್ ರೆಸ್ಪೆಕ್ಟ್ ಟು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತಂತಾರೆ ಸೊ ಆ್ಯಂಡ್ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಏನು ಲೆಕ್ಕಪತ್ರನ ನೋಡ್ತಾರೆ ನಮ್ಮ ಭಾರತ ಸರ್ಕಾರದ್ದು ಸಿ ಎ ಜಿ ಅಂತ ಅವ್ರನ್ನ ಏನು ಹೇಳ್ತೀವಿ ಅವ್ರ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಟು ಆಡಿಟ್ ದ ಗೌರ್ಮೆಂಟ್ಸ್ ಎಕ್ಸ್ಪೆಂಡಿಚರ್ ಅಂತ ಕೊಟ್ಟಿದ್ದಾರೆ ಸಿ ಎ ಜಿ ಒಂದು ಆಫೀಸು ಸಿ ಎ ಜಿ ಅಂತ ಒಂದು ಸಂಸ್ಥೆ ಇರೋದೇ ಗೌರ್ಮೆಂಟನ್ನು ಲೆಕ್ಕ ಪತ್ರಗಳನ್ನ ನೋಡಲು ಸೊ ಫಸ್ಟ್ ಒನ್ ಇದು ಕರೆಕ್ಟ್ ಅಂತೆ ಇಲ್ಲಿ ನೀವು ನೋಡ್ಕೊಬೇಕಾಗಿರೋದು ಸೊ ಕೆಲವು ವೆರಿ ಟ್ರಿಕಿ ಇರುತ್ತೆ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಕೊಳ್ಬಿಟ್ಟಿರ್ತಾನೆ ಇಲ್ಲಿ ನೋಡಿ ಇಲ್ಲಿ ಫಾಲ್ಸ್ ಅಂತ ಕೊಟ್ಟಿದ್ದಾನೆ ನೀವು ಟ್ರೂ ಅಂತ ಅನ್ಕೊಂಡ್ಬಿಟ್ಟು ಬರ್ದು ಫಾಲ್ಸ್ ಅನ್ನೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವರ್ಷ ಇನ್ನು ನೆಗೆಟಿವ್ ಸೈಡ್ ಅಂತ ಹೇಳ್ತೀವಿ ಕರೆಕ್ಟ್ ಇದೆ ಸೊ ಪಾರ್ಲಿ ಹಿ ಹೋಲ್ಡ್ಸ್ ದ ಆಫೀಸ್ ಫಾರ್ ಟರ್ಮ್ ಆಫ್ ಫೈವ್ ಇಯರ್ಸ್ ಅಂತಿದೆ ಪಾರ್ಲಿಮೆಂಟ್ ಈಸ್ ಎಂಪರ್ ಟು ಪ್ರಿಸ್ಕ್ರೈಬ್ ಹಿಸ್ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಯಾವುದೇ ಒಂದು ಸಂವಿಧಾನಾತ್ಮಕ ಹುದ್ದೆಗೆ ಯಾರನ್ನ ಯಾರು ಅಪಾಯಿಂಟ್ ಮಾಡೋ ಶಕ್ತಿ ಇರುತ್ತೆ ದ ಹೈಯೆಸ್ಟ್ ಎಕ್ಸಿಕ್ಯೂಟಿವ್ ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ಯಾರಿದ್ದಾರೆ ನಮ್ಮ ರಾಷ್ಟ್ರಪತಿಗಳು ರಾಜ್ಯ ಮಟ್ಟದಲ್ಲಿ ರಾಜ್ಯಪಾಲರಿಗೆ ಆ ಒಂದು ಶಕ್ತಿ ಇರ್ತದೆ ಸೊ ಅದಕ್ಕೆ ಪ್ರೆಸಿಡೆಂಟ್ ಕೂಡ ಕರೆಕ್ಟು ಇಲ್ಲಿ ನೋಡಿ ಹಿ ಹೋಲ್ಸ್ ದ ಆಫೀಸ್ ಫಾರ್ ಎ ಟರ್ಮ್ ಆಫ್ ಫೈವ್ ಇಯರ್ಸ್ ಅಂತ ಅಂದರೆ ಸೊ ಆನ್ಸರ್ ಈಸ್ ಇದು ಇದು ಅಲ್ಲ ಏನಕ್ಕೆ ಸಿ ಎ ಜಿಗೆ ಆರು ವರ್ಷ ಅಥವಾ ಅರುವತ್ತೈದು ವರ್ಷ ವಿಚ್ ಅವರ್ ಅರ್ಲಿಯರ್ ಅಂತ ಹೇಳ್ತೀವಿ ಯಾವುದು ಮೊದಲು ಬರುತ್ತೆ ಅವ್ರು ಅರವತ್ತೈದು ವರ್ಷ ಆಗೋವರೆಗೂ ಅವರು ಆಫೀಸಲ್ಲಿ ಇರ್ಬೋದು ಇಲ್ಲ ಮೊದಲೇ ಸರ್ವಿಸಿಗೆ ಸೇರ್ಸ್ಕೊಂಬಿಟ್ರಪ್ಪ ಅಂತಂದರೆ ಅವರ ಟರ್ಮು ಆರು ವರ್ಷ ಇರುತ್ತೆ ಜನರಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ಗೆ ಎಮ್ ಎಲ್ ಎಂ ಪಿಗಳಿಗೆ ಏನಿರುತ್ತೆ ಐದು ವರ್ಷ ಇರುತ್ತೆ ಸೊ ಇದು ಸಂವಿಧಾನಾತ್ಮಕ ಹುದ್ದೆ ಇದು ಅದಕ್ಕೋಸ್ಕರ ಇದು ಆರು ವರ್ಷ ಇದೆ ಯಾವುದಪ್ಪ ಇದಕ್ಕೆ ತಪ್ಪು ಉತ್ತರ ಅಂತಂದರೆ ಎರಡು ಎರಡು ಆನ್ ಕ್ವಶನ್ ಪ್ರಕಾರಗೆ ತಪ್ಪು ಉತ್ತರ ಬಟ್ ನಿಮಗೆ ಸರಿಯಾದ ಉತ್ತರ ಇದು ಸೊ ಆನ್ಸರ್ ಈಸ್ ಟು ದ ಫಿಫ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ರಿಲೇಟೆಡ್ ಟು ಅಂತ ಕೇಳಿದ್ದಾನೆ ಐವತ್ತೆರಡನೇ ತಿದ್ದುಪಡಿ ಸಂವಿಧಾನಿಕ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೊಟ್ಬಿಟ್ಟು ನಾಲ್ಕು ಆಪ್ಷನ್ಗಳನ್ನ ಕೊಟ್ಟಿದ್ದಾನೆ ಇವೆಲ್ಲ ಇಂಪಾರ್ಟೆಂಟು ಲ್ಯಾಂಡ್ ರಿಫಾರ್ಮ್ಸು ಡಿಕ್ರೀಸ್ ಇನ್ ದ ವ ಏಜ್ ಟು ಏಯ್ಟೀನ್ ಇಯರ್ಸ್ ಇದು ತುಂಬ ಹಲವಾರು ಪರೀಕ್ಷೆಗಳಲ್ಲಿ ಇದನ್ನು ಕೇಳಿದ್ದಾನೆ ಇದನ್ನ ಒಂದು ಸರಿ ನೋಡ್ಕೊಳ್ಳಿ ಸೊ ಇದೇನಪ್ಪ ಇದಕ್ಕೆ ಉತ್ತರ ಅಂತಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಸೊ ಏನಿದು ಆ್ಯಂಟಿ ಡಿಫೆಕ್ಷನ್ ಲಾ ಆ್ಯಂಟಿ ಡಿಫೆಕ್ಷನ್ ಲಾ ಅಂತಂದರೆ ಪಕ್ಷಾಂತರ ಏನು ಕಾಯ್ದೆ ಇದೆ ಪಕ್ಷಾಂತರ ನಿಷೇಧ ಕಾಯ್ದೆ ಎಲ್ಲಿಂದ ಒಂದು ಪಕ್ಷದಿಂದ ಅವರು ಟಿಕೆಟ್ ತಗೊಂಡು ಗೆದ್ದಿರ್ತಾರೆ ಆಮೇಲೆ ಹಲವಾರು ಆಮಿಷಗಳಿಗೆ ಅವ್ರದ್ದು ಸರ್ಕಾರ ಬರೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತಾರೆ ಪಾರ್ಟಿನ ಬದಲಾಯಿಸೋಕ್ಕೆ ಶುರು ಮಾಡಿಬಿಡ್ತಾರೆ ಯಾವ ಪಾರ್ಟಿಯಿಂದ ನೀನು ಗೆದ್ದಿದೆಯೋ ಆ ಪಾರ್ಟಿ ಬಿಟ್ಬಿಟ್ಟು ನೀನು ಚುನಾವಣೆ ಇಲ್ಲಿ ಸ್ಪರ್ಧಿಸಿರ್ತೀಯ ಅದನ್ನು ಬಿಟ್ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೆಂಗಪ್ಪ ಹೋಗೋಕ್ಕಾಗುತ್ತೆ ನೀನು ಅಂತ ಅಂದ್ಬಿಟ್ಟು ಕ್ವಶನ್ ಮಾಡಿಬಿಟ್ಟು ಸೊ ಇದು ಅಯ್ಯ ಗಯಾರಾಮ್ ಅಂತ ಅಂತಾರೆ ಒಬ್ಬ ರಾಮ್ ಅಂತ ಅಂದ್ಬಿಟ್ಟು ಒಬ್ಬ ಎಮ್ ಎಲ್ ಎಂ ಪಿ ಇರ್ತಾನೆ ಅವನು ಒಂದೇ ದಿನದಲ್ಲಿ ಸುಮಾರು ಎರಡರಿಂದ ಮೂರು ಪಕ್ಷ ಚೇಂಜ್ ಮಾಡ್ತಾನೆ ಸೊ ಅದಕ್ಕೆ ಅಯ್ಯಾರಾಮ್ ಗಯಾರಾಮ್ ಬಂದಾರಾಮ ರಾಮ ಓದ ರಾಮ ಅಂತ ಅದನ್ನು ತಮಾಷೆಗಾಗಿ ಹೇಳ್ತಾರೆ ಐವತ್ತೆರಡನೇ ಅಮೆಂಡ್ಮೆಂಟ್ಗೋಸ್ಕರ ಆ್ಯಂಟಿ ಡಿಫೆಕ್ಷನ್ ಲಾ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಪಕ್ಷಾಂತರ ಮಾಡಲು ಆಗೋದಿಲ್ಲ ಆಮೇಲೆ ಇದು ಯಾವುದು ಪರಿಶಿಷ್ಟದಲ್ಲಿ ಬರುತ್ತೆ ಅಂತಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಯಾವ ಪರಿಶಿಷ್ಟ ಬರುತ್ತೆ ಸ್ಕೆಡ್ಯೂಲ್ ಟೆನ್ನಲ್ಲಿ ಬರುತ್ತೆ ಇದು ಅಂದರೆ ಪರಿಶಿಷ್ಟ ಹತ್ತು ಪರಿಶಿಷ್ಟ ಹತ್ತರಲ್ಲಿ ಈ ಆ್ಯಂಟಿ ಡಿಫೆಕ್ಷನ್ ಲಾನ ಇಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಏನಂತಂದರೆ ಫಿಫ್ಟಿ ಸೆಕೆಂಡ್ಗೆ ಆ್ಯಂಟಿ ಡಿಫೆಕ್ಷನ್ ಲಾ ಮೊನ್ನೆ ಐದನೇ ಪ್ರಶ್ನೆ ನೋಡ್ಕೊಂಡು ಬರೋಣ ವೆನ್ ವಿ ಸೆಲೆಬ್ರೇಟೆಡ್ ವೋಟರ್ಸ್ ಡೇ ಸೊ ಭಾರತದಲ್ಲಿ ಪ್ರತಿ ವರ್ಷ ಏನಿದೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಕೊಟ್ಟಿರ್ತಾರೆ ಎಲ್ಲರಿಗೂ ಕೂಡ ವೋಟ್ ಹಾಕುವ ಅಧಿಕಾರ ಇದೆ ಅದಕ್ಕೆ ಭಾರತನ ಪ್ರಜಾಪ್ರಭುತ್ವ ಅಂತ ಅಂತಾರೆ ಪೀಪಲ್ ಕೈಲಿ ಅಂತಂದರೆ ಸಾಮಾನ್ಯ ಪ್ರಜೆಗಳ ಕೈಲೇ ಪ್ರಭುತ್ವ ಇರೋದರಿಂದ ಪ್ರಜಾಪ್ರಭುತ್ವ ಅಂತಾರೆ ಯಾವಾಗಪ್ಪ ಇದು ಡೈರೆಕ್ಟ್ ಆನ್ಸರ್ ಇದಕ್ಕೆ ಯಾವ ಅನಾಲಿಸಿಸ್ ಕೂಡ ಬೇಡ ಏನಂತಂದರೆ ಜನವರಿ ಇಪ್ಪತ್ತೈದು ಸೊ ಟೂ ಇಸ್ ದ ರೈಟ್ ಆನ್ಸರ್ ಹಿಯರ್ ಜನವರಿ ಟ್ವೆಂಟಿ ಫಿಫ್ತ್ ದ ಕಾನ್ಸೆಪ್ಟ್ ಆಫ್ ಡ್ಯೂಯಲ್ ಸಿಟಿಸನ್ಶಿಪ್ ಇನ್ ದ ಯೂನಿಯನ್ ಆಫ್ ಇಂಡಿಯಾ ವಾಸ್ ರೆಕಮೆಂಡೆಡ್ ಬೈ ಅಂತ ಕೊಟ್ಟಿದ್ದಾರೆ ಸೊ ಡ್ಯೂಯಲ್ ಸಿಟಿಸನ್ಶಿಪ್ ಅಂತಂದರೆ ಅಂದರೆ ಎರಡೆರಡು ಪೌರತ್ವ ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಏನು ನೋಡ್ತೀವಿ ಅದರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಂತೀವಿ ಅಂದರೆ ಐವತ್ತೊಂದು ಐವತ್ತು ಸ್ಟೇಟ್ಗಳು ಒಗ್ಗೂಡ್ಬಿಟ್ಟು ಒಂದು ಒಕ್ಕೂಟವನ್ನು ಫಾರ್ಮ್ ಮಾಡಿದೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಏನಿರುತ್ತೆ ಅಂತಂದರೆ ಸ್ಟೇಟ್ಗೆ ನೀವು ಈಗ ಎಮ್ ಎಲ್ ಎಲೆಕ್ಷನ್ ಮಾಡ್ತೀರಾ ಅದಕ್ಕೆ ಅಂತಲೇ ಅವ್ರಿಗೆ ಬೇರೆ ಪೌರತ್ವ ಇರುತ್ತೆ ಇಡೀ ರಾಷ್ಟ್ರಕ್ಕೆ ಅಂತಲೇ ಬೇರೆ ಅವ್ರಿಗೆ ಪೌರತ್ವ ಇರುತ್ತೆ ಸಿಟಿಸನ್ಶಿಪ್ ಇರುತ್ತೆ ಆದರೆ ನಮ್ಮ ಇಂಡ್ಯಾದಲ್ಲಿ ಹಾಗಲ್ಲ ಇಂಡಿಯಾ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೀವಿ ಅಂದರೆ ರಾಜ್ಯಗಳ ಒಕ್ಕೂಟ ಅಂತ ಹೇಳ್ತೀವಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ರಾಜ್ಯಗಳಿಗೆ ಮತ್ತು ರಾಷ್ಟ್ರಕ್ಕೆ ಬೇರೆ ಬೇರೆ ಪೌರತ್ವವನ್ನು ಹೊಂದಿರೋದಿಲ್ಲ ಆದರೆ ಒಂದೇ ಪೌರತ್ವ ಇರ್ತೀವಿ ಅಂದರೆ ಇಲ್ಲಿ ಎಮ್ ಎಲ್ ಎಗಳಿಗೆ ನಾವು ಓಟ್ ಹಾಕ್ತೀವಿ ಎಮ್ ಎಲ್ ಎಗಳೇನು ಮಾಡ್ತಾರೆ ಅವರೆಲ್ಲ ಕೂಡಿ ಒಬ್ಬ ಸಿ ಎಮನ್ನು ಸೆಲೆಕ್ಟ್ ಮಾಡ್ತಾರೆ ಮತ್ತು ಎಮ್ ಎಲ್ ಎಗಳು ಎಂ ಪಿ ಡೈರೆಕ್ಟ್ ಇನ್ ಇನ್ಡೈರೆಕ್ಟ್ ರೆಪ್ರೆಸೆಂಟೇಷನ್ ಅಂತೀವಿ ಎಮ್ ಎಲ್ ಎಂ ಪಿಗಳು ಏನು ಎಲೆಕ್ಟೆಡ್ ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ ಅವರು ಹೋಗ್ಬಿಟ್ಟು ಕೊನೆಗೆ ಪ್ರೆಸಿಡೆಂಟ್ ರಾಷ್ಟ್ರಪತಿಯನ್ನು ಎಲೆಕ್ಟ್ ಮಾಡ್ತಾರೆ ಆದರೆ ಇದು ಎರಡು ಪೌರತ್ವವನ್ನು ಕೊಡೋದಂಥ ಯಾರು ಶಿಫಾರಸು ಮಾಡಿದರು ಅಂತ ಅಂದ್ಬಿಟ್ಟು ಕೇಳಿದರೆ ಆದರೆ ಆ ಶಿಫಾರಸು ಜಾರಿಗೆ ಬಂದಿಲ್ಲ ಬರೋದು ಇಲ್ಲ ಆದರೆ ಅದು ಆ ಒಂದು ಪ್ರಶ್ನೆ ಉದ್ಭವ ಆದಾಗ ಯಾರಪ್ಪ ಅದನ್ನು ಶಿಫಾರಸು ಮಾಡಿದ್ದು ಅಂತಂದರೆ ನೋಡಿ ಎಲ್ ಎಮ್ ಸಿಂಗ್ ಇದ್ದಾರೆ ಅಶೋಕ್ ಮೆಹ್ತಾ ರಾಜ್ಮನ್ನಾರ್ ಮತ್ತು ಬಲವಂತರಾಯ್ ಮೆಹ್ತಾ ಕಮಿಟಿ ಸೊ ಈ ಅಶೋಕ್ ಮೆಹ್ತಾ ಮತ್ತು ಬಲವಂತರಾಯ್ ಮೆಹ್ತಾ ಕಮಿಟಿ ತುಂಬ ಇಂಪಾರ್ಟೆಂಟು ಏನಕ್ಕಪ್ಪ ಅಂತಂದರೆ ಇವರು ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆ ಅದರ ಸುಧಾರಣೆಗಾಗಿ ಮಾ ಬಹಳ ಶಿಫಾರಸ್ಸನ್ನು ಮಾಡಿದ್ದಾರೆ ಅದಕ್ಕೆ ಇವರಿಬ್ಬರೂ ತಿಳ್ಕೊಳ್ಳಿ ರಾಜ್ಮನ್ನಾರ್ ಅಂತ ಅಂದ್ಬಿಟ್ಟು ಯಾವುದು ಅಂತ ಅಂದ್ಬಿಟ್ಟು ರಿಸರ್ಚ್ ಮಾಡಿ ಇದು ಕೂಡ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಆಪ್ಷನ್ ಆಗಿದೆ ಸೊ ಇನ್ನು ಉಳಿದಿರೋದು ಯಾವುದಪ್ಪ ಅಂತಂದ್ರೆ ಒಂದು ಎಲ್ ಎಮ್ ಸಿಂಗ್ವಿ ಕಮಿಟಿ ಮಾತ್ರ ಸೊ ಈ ಎಲ್ ಎಮ್ ಸಿಂಗ್ವಿ ಶಿಫಾರಸಿನ ಪ್ರಕಾರ ಶಿಫಾರಸ್ ಮಾಡಿದ್ದೀರಂತಂದ್ರೆ ಎರಡೆರಡು ಪೌರತ್ವ ಅಂತಂದ್ರೆ ಡ್ಯೂಯಲ್ ಸಿಟಿಸನ್ಶಿಪ್ ನ ಕೊಡಿ ಅಂತ ಅಂದ್ಬಿಟ್ಟು ಸೊ ದ ರೈಟ್ ಆನ್ಸರ್ ಫಾರ್ ದ ಕ್ವಶನ್ ಸಿಕ್ಸ್ ಇಸ್ ಒನ್ ಎಲ್ ಎಮ್ ಸಿಂಗ್ವಿ ಕಮಿಟಿ ಬನ್ನಿ ಏಳನೇ ಕ್ವಶನ್ ನೋಡ್ಕೊಂಬರೋಣ ವಿಚ್ ಮಿಷನ್ ಔಟ್ಲೈನ್ ದ ಪ್ರೊವಿಷನ್ ಆಫ್ ಕಂಪೋಸಿಂಗ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಗೊತ್ತಿರ್ಬೋದು ಹತ್ತೊಂಬತ್ತು ನೂರ ನಲವತ್ತೆರಡಲ್ಲಿ ಭಾರತ ಬಿಟ್ಟು ತೊಲಗಿ ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಶುರುವಾಗುತ್ತೆ ಆಮೇಲೆ ನಮ್ಮ ಏನೋ ಕಮ್ಯುನಿಸ್ಟ್ ಲೀಡರ್ ಎಮ್ ಎನ್ ರಾಯ್ ಏನಂತ ಫೀಲ್ ಆಗ್ತಾರೆ ಭಾರತಕ್ಕೆ ಒಂದು ಸಪರೇಟ್ ಸಂವಿಧಾನ ಬೇಕು ಆ ಸಂವಿಧಾನದಡಿಯಲ್ಲಿ ಭಾರತ ಫಂಕ್ಷನ್ ಮಾಡಬೇಕು ಅಂತ ಅವರು ಆಸೆ ಪಡ್ತಾರೆ ಇಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದು ಆ ಟೈಮಲ್ಲೇ ಸೊ ಆ ಬೆಳವಣಿಗೆಗಳನ್ನ ನೋಡ್ಕೊಂಡು ಬಂದರೆ ಹತ್ತೊಂಬತ್ತು ನೂರ ನಲವತ್ತಾರಕ್ಕೆ ಯಾವುದೋ ಒಂದು ಕಮಿಟಿ ಬಂದ್ಬಿಟ್ಟು ನಮಗೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ನಮಗೆ ಒಂದು ಸಂವಿಧಾನನ ತಯಾರು ಮಾಡೋಕ್ಕೋಸ್ಕರ ಒಂದು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಬೇಕಾಗಿರುತ್ತೆ ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಯಾರಪ್ಪ ಅನ್ನೋರು ಶಿಫಾರಸು ಮಾಡಿದ್ದು ಅಂತಂದರೆ ಸೊ ಈ ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಅಂತ ಏನಿದೆ ಇದು ಡಿವಿಷನ್ ಪ್ಲ್ಯಾನ್ ಅಂತ ಹೇಳ್ತೀವಿ ಅಂತಂದರೆ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ದೇಶಗಳು ಅಥವಾ ಭಾರತ ಇಬ್ಬಾಗಾಗಿ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ರಾಷ್ಟ್ರಗಳು ಹುಟ್ಟುತ್ತೆ ಆ ಪ್ಲ್ಯಾನನ್ನು ಯಾರು ಬರೆದಿದ್ದು ಅಂತಂದರೆ ಮೌಂಟ್ ಬ್ಯಾಟನ್ ಅಂತ ಹೇಳ್ತೀವಿ ದ ಲಾಸ್ಟ್ ವೈಸ್ ರಾಯ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಕೂಡ ಏನು ಹೇಳ್ತೀವಿ ಲಾರ್ಡ್ ಮೌಂಟ್ ಬ್ಯಾಟನ್ ಇದ್ದಾರೆ ಸೊ ವ್ಯಾರನ್ ಹ್ಯಾಸ್ಟಿಂಗ್ಸ್ ಎಲ್ಲ ಇಲ್ಲಿ ಬರೋದೆಲ್ಲ ವೇವಲ್ ಪ್ಲ್ಯಾನ್ ಬರಲ್ಲ ಸೊ ಮಿಕ್ಕಿರೋದೊಂದು ಅಂತಂದರೆ ಇದು ಆಲ್ರೆಡಿ ಇಲ್ಲಿ ನೋಡಿ ಇಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಂತ ಇದೆ ಸೊ ಕ್ಯಾಬಿನೆಟ್ ಒಂದು ಕ್ಯಾಬಿನೆಟ್ ಅಂತ ಅಂದರೆ ಏನು ಮಂತ್ರಿಗಳಲ್ಲಿ ಆಯ್ದ ಮಂತ್ರಿಗಳನ್ನ ಒಂದು ಕ್ಯಾಬಿನೆಟ್ ಅಂತ ಮಾಡ್ತಾರೆ ಅಂತಂದರೆ ಮಿನಿಸ್ಟರ್ ಏನಿರ್ತಾರೆ ಅವರು ಕ್ಯಾಬಿನೆಟಲ್ಲಿರ್ತಾರೆ ಸೊ ಇದ್ರ ಹೆಸರು ಪ್ರಕಾರನೇ ಕ್ಯಾಬಿನೆಟ್ ಎಲ್ಲಿಂದ ಬರುತ್ತೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಿಂದ ಅಸೆಂಬ್ಲಿ ಅಂತಂದರೆ ಎಮ್ ಎಲ್ ಎ ಏನು ವಿಧಾನಸೌಧ ವಿಧಾನಸಭೆ ಇದೆ ಮತ್ತು ಲೋಕಸಭೆ ಇದೆ ಅದರಿಂದ ಬರುವಂತಹ ವ್ಯಕ್ತಿಗಳು ಕ್ಯಾಬಿನೆಟ್ಟಲ್ಲಿ ಇರ್ತಾರೆ ಆ ಆ ರಾಜ್ಯಗಳ ಕ್ಯಾಬಿನೆಟ್ ಮತ್ತು ರಾಷ್ಟ್ರ ಅದು ಕೇಂದ್ರದ ಕ್ಯಾಬಿನೆಟಲ್ಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ದ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಏಳನೇದಕ್ಕೆ ಆನ್ಸರ್ ಯಾವುದು ಒಂದು ದ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಸೊ ಎಂಟನೇದು ದ ಫಸ್ಟ್ ಸ್ಟೇಟ್ ವಿಚ್ ಪಾಸಡ್ ದ ಆ್ಯಕ್ಟ್ ಆಫ್ ಲೋಕಾಯುಕ್ತ ಆ್ಯಂಡ್ ಉಪಲೋಕಾಯುಕ್ತ ಇನ್ ಇಂಡಿಯಾ ಅಂತ ಮಾಡಿದೆ ಸೊ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಏನಕ್ಕೆ ಸೊ ಏನು ಇಲ್ಲ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಏನೋ ಒಂದು ಬ್ರೈ ನಡೆಯುತ್ತೆ ಸೊ ಅದನ್ನೆಲ್ಲ ಕಡಿವಾಣ ಹಾಕಬೇಕು ಅವ್ರಿಗೂ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬಾರ್ದು ಹೆಂಗೆ ಬೇಕಂಗೆ ಕರಪ್ಷನ್ ಮಾಡೋಕ್ಕೆ ಫ್ರೀ ಹ್ಯಾಂಡ್ ಕೊಡಬಾರ್ದು ಅಂತ ಅಂದ್ಬಿಟ್ಟು ಲೋಕಾಯುಕ್ತ ಮತ್ತು ಉಪ ಲೋಕಾಯುಕ್ತ ಅಂತ ಸಂಸ್ಥೆ ಇದೆ ಈ ಲೋಕಾಯುಕ್ತ ಅಂತಂದ್ರೆ ನಮಗೆಲ್ಲ ನೆನಪು ಬರೋರು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ನಮ್ಮ ಕರ್ನಾಟಕದ ಲೋಕಾಯುಕ್ತ ಆಗಿದ್ದರು ಬಟ್ ಇಲ್ಲಿ ಈ ಕ್ವಶನ್ ಏನು ಕೇಳಿದ್ದಾರೆ ಯಾರು ಫಸ್ಟ್ ಮಾಡಿದರು ಅಂತ ಸೊ ಇದೇ ಲೋಕಾಯುಕ್ತನ ಇಡೀ ಭಾರತದಾದ್ಯಂತ ತರಲು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಒಂದು ಮಹಾನ್ ಹೋರಾಟ ನಡೆಸ್ತಾರೆ ಯಾರಪ್ಪ ಅಂತಂದ್ರೆ ಅಣ್ಣ ಹಜಾರೆ ಆ ಇದರಿಂದನೇ ಕೂಡ ಆಮ್ ಆದ್ಮಿ ಪಾರ್ಟಿ ಅಂತ ಒಂದು ಪಕ್ಷ ಹುಡ್ಕೊಳ್ಳುತ್ತೆ ಅವರ ಬೆಂಬಲದಿಂದ ಸೊ ಅದಕ್ಕೆ ಈ ಲೋಕಾಯುಕ್ತ ಉಪಲೋಕಾಯುಕ್ತನ ಯಾರಪ್ಪ ಮೊದಲು ಜಾರಿಗೆ ಮಾಡಿದ ರಾಜ್ಯ ಅಂದರೆ ಅದು ಮಹಾರಾಷ್ಟ್ರ ನಂಬರ್ ಒನ್ ಮಹಾರಾಷ್ಟ್ರ ಇಸ್ ದ ರೈಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ ಹಿಯರ್ ಸೊ ಒಂಬತ್ತನೇ ಕ್ವಶನ್ ನೋಡೋಣ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ ಸೊ ಸವರ್ನಿಟಿ ಸವರ್ನಿಟಿ ಅಂದರೆ ಏನಪ್ಪ ಅಂತಂದರೆ ಸಾರ್ವಭೌಮತೆ ಒಂದು ದೇಶ ಸಾರ್ವಭೌಮ ಯಾವಾಗ ಆಗಿರುತ್ತೆ ಅಂತ ಅಂದ್ಬಿಟ್ಟು ಕೇಳಿದರೆ ಅದಕ್ಕೆ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಒಂದು ದೇಶ ಯಾವಾಗ ಸಾರ್ವಭೌಮ ಆಗಿರುತ್ತೆ ಅಂತಂದರೆ ತನ್ನನ್ನು ತಾನೇ ಆಳುವ ಶಕ್ತಿ ಇರಬೇಕು ಮತ್ತು ಬೇರೆ ದೇಶದ ಸಂಬಂಧಗಳನ್ನ ಫ್ರೀಯಾಗಿ ವಿಥೌಟ್ ಎನಿ ಇಂಟರ್ಫಿರೆನ್ಸ್ ಮೂರನೇ ರಾಷ್ಟ್ರ ಅಥವಾ ರಾಜ್ಯದ ಒಂದು ಒಳಗೊಂಡಿರದೆ ಸ್ವತಂತ್ರವಾಗಿ ತನ್ನ ವಿದೇಶಿ ನೀತಿಯನ್ನು ಅಳವಡಿಸ್ಕೊಳ್ಳೋ ಶಕ್ತಿ ಇರಬೇಕು ಸೊ ನಾನು ಹೇಳಿದ ಪ್ರಕಾರ ಇಲ್ಲಿ ಯಾವ್ದು ಆಪ್ಷನ್ನಪ್ಪ ಇದೆ ಅಂತಂದರೆ ಸವರ್ನಿಟಿ ಮೀನ್ಸ್ ಫ್ರೀಡಮ್ ಟು ಕಂಡಕ್ಟ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಫೇರ್ಸ್ ನಮ್ಮ ಒಳಗಿಂದು ಭಾರತದ ಒಳಗಿನ ಏನು ಇದಿದೆ ಅದನ್ನೆಲ್ಲ ನಾವೇ ಮಾಡ್ಕೊಬೋದು ಮತ್ತು ಭಾರತದ ವಿದೇಶ ನೀತಿಯನ್ನು ಸ್ವತಂತ್ರವಾಗಿ ನೀತಿ ರೂಪಿಸುವ ಶಕ್ತಿ ಇದ್ದರೆ ಮಾತ್ರ ಅದನ್ನು ಒಂದು ಸಾರ್ವಭೌಮ ರಾಷ್ಟ್ರ ಅಂತ ಕರೀತಾರೆ ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತಂದರೆ ಇದಕ್ಕೆ ಆಪ್ಷನ್ ಮೂರು

ಹತ್ತೊಂಬತ್ತು ನೂರ ನಲ್ವತ್ತೇಳರ ಮೊದಲೇ ಏನೊಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಾರ್ಮ್ ಆಯಿತು ಒಂದು ದೇಶದಲ್ಲಿ ಚುನಾವಣೆ ನಡೀಬೇಕು ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಮುಂದೆ ಹೋಗಬೇಕು ಅಂತಂದರೆ ದ ಬೇಸಿಕ್ ಲಾ ಆಫ್ ದ ನೇಷನ್ ಇಸ್ ವೆರಿ ಎಸೆನ್ಷಿಯಲ್ ಅಂತ ಹೇಳ್ತೀವಿ ಹಂಗ ಹಾಗಂದರೆ ಏನು ನಮ್ಮನ್ನು ನಡ್ಸ್ಕೊಳ್ಳೋಕ್ಕೆ ಒಂದು ರೂಲ್ ಬುಕ್ ಬೇಕಾಗಿರುತ್ತೆ ಆ ರೂಲ್ ಬುಕ್ ಆ ಒಂದು ರೂಲ್ ಬುಕ್ ಯಾವುದಪ್ಪ ಅಂತಂದರೆ ಸಂವಿಧಾನ ಆಗಿರುತ್ತೆ ಕಾನ್ಸ್ಟಿಟ್ಯೂಷನ್ ಆ ಕಾನ್ಸ್ಟಿಟ್ಯೂಷನ್ನ ಬರೆಯೋಕೋಸ್ಕರ ಡ್ರಾಫ್ಟ್ ಮಾಡ್ಸೋಕೋಸ್ಕರ ಡ್ರಾಫ್ಟಿಂಗ್ ಕಮಿಟಿ ಆಮೇಲೆ ನಿಮಗೆಲ್ಲ ಓದಿರೋರು ಒಂದು ಸ್ವಲ್ಪ ಕೂಡ ಬೇಸಿಕ್ ನಾಲೆಜ್ ಇರೋರಿಗೂ ಗೊತ್ತಿರುತ್ತೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮ್ಯಾನ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ತಾರೆ ಸೊ ಅದರಲ್ಲಿ ಇನ್ನೂ ಕೂಡ ಐದು ಆರು ಆರು ಜನ ಆ ಕಮಿಟಿಲಿ ಒಳಗೊಂಡಿರ್ತಾರೆ ಅದರಲ್ಲಿ ಕೆಲವು ಆಪ್ಷನ್ಗಳನ್ನ ಕೊಟ್ಬಿಟ್ಟು ವಿಚ್ ಇಸ್ ನಾಟ್ ಅಂತಂತಂದರೆ ನೆಗೆಟಿವ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಹೂ ಇಸ್ ಅಂತ ಕೊಟ್ಟಿಲ್ಲ ಬಟ್ ಹೂ ಇಸ್ ನಾಟ್ ಅಂತ ಕೊಟ್ಟಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದರೆ ಮುಚ್ಕೊಂಡು ಇವರು ಇದ್ದರು ಯಾಕಂದರೆ ಇವರೇ ಕೂಡ ಚೇರ್ಮನ್ ಆಗಿದ್ರು ಅಂತ ಹೇಳ್ಬೋದು ಕೆ ಎಮ್ ಮುಂಚಿಯವರು ಕೂಡ ಇದ್ದರು ಅಲ್ಲಾಡಿ ಕೃಷ್ಣ ಸ್ವಾಮಿ ಅಯ್ಯರ್ ಕೂಡ ಇದ್ದರು ಬಟ್ ಕೆ ಸಿ ರೆಡ್ಡಿಯವರು ಇರಲಿಲ್ಲ ಕೆ ಸಿ ರೆಡ್ಡಿ ಅವರದ್ದು ವೆದಿ ಇಂಪಾರ್ಟೆಂಟ್ ಏನೋ ಹತ್ತೊಂಬತ್ತು ನೂರ ಐವತ್ತಾರು ಭಾಷಾವಾರು ರಾಜ್ಯ ವಿಂಗಡಣೆ ಮಾಡಿದಾಗ ಏನಾಗಿರ್ತಾರೆ ಕರ್ನಾಟಕ ಅಂದರೆ ಮೈಸೂರು ಹಳೆ ಮೈಸೂರು ಅಂತ ಏನಿರುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಮೈಸೂರು ಅನ್ನೋದು ಕರ್ನಾಟಕ ಆಗಿ ಬದಲಾಗುತ್ತೆ ಆ ಕರ್ನಾಟಕ ಏಕೀಕರಣವನ್ನು ನೀವು ಓದಿರ್ಬೋದು ಸೊ ಅದಕ್ಕೆ ಈ ಕೆ ಸಿ ಚಂಗಲರಾಯ ಕೆ ಕೆ ಚಂಗಲರಾಯ ರೆಡ್ಡಿ ಅವರು ಕರ್ನಾಟಕ ರಾಜ್ಯದ ಅಂದರೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿರ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಕೆ ಸಿ ರೆಡ್ಡಿ ಅಂತಲೇ ಹೇಳ್ಬೋದು ಹತ್ತನೇ ಕ್ವಶನ್ ಆಯಿತು ಹನ್ನೊಂದನೇ ಕ್ವಶನ್ ಹೇಳೋಣ ವಿಚ್ ಪ್ರೋಸೆಸ್ ಕ್ಯಾನ್ ರಿಮೂವ್ ದ ಕ್ಯಾನ್ ರಿಮೂವ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ ಸೊ ನಾನು ಹೇಳಿದ್ದೀನಿ ಅವರು ಇಂಡೈರೆಕ್ಟ್ ಎಲೆಕ್ಷನ್ನಿಂದ ಆಯ್ಕೆ ಆಗ್ತಾರೆ ಅಂದರೆ ನೀವೀಗ ಎಮ್ ಎಲ್ ಎಗೆ ಎಲೆಕ್ಷನ್ ಹಾಕೋದಾಗಲಿ ಅಥವಾ ನಿಮ್ಮ ಒಂದು ಜಿಲ್ಲೆಗೆ ಎಮ್ ಪಿಗೆ ವೋಟ್ ಹಾಕೋದಾಗ್ಲಿ ನೀವು ಹೋಗಿ ಡೈರೆಕ್ಟಾಗಿ ನಿಮ್ಮ ವೋಟನ್ನು ಹಾಕಿ ನೇರವಾಗಿ ಅವ್ರನ್ನ ಚುನಾಯಿಸಿ ಬಟ್ ಇವರು ನೇರವಾಗಿ ಹೋಗಲ್ಲ ಬಟ್ ಇಂಡೈರೆಕ್ಟ್ ವೇಲ್ಲಿ ಹೋಗ್ತಾರೆ ಇಂಡೈರೆಕ್ಟ್ ವೇಲಿ ಹೋಗ್ತಾರೆ ಅಂದರೆ ಹಿಂಗೆ ನಾವೇನು ಸೆಲೆಕ್ಟ್ ಎಲೆಕ್ಟ್ ಮಾಡಿ ಕಳಿಸಿರ್ತೀವಿ ಎಮ್ ಎಲ್ ಎಗಳು ಎಂ ಪಿಗಳು ಅವರು ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಅವರು ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅದನ್ನ ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳ್ತೀವಿ ಸೊ ಇವರು ಪ್ರೆಸಿಡೆಂಟ್ನ ಹೆಂಗೆ ತೆಗೆದು ಹಾಕ್ಬೋದು ಅಂತ ಕೇಳಿದ್ದಾರೆ ಸೊ ಪ್ರೆಸಿಡೆಂಟ್ಗೆ ಯಾರಪ್ಪ ಇದು ಇದ್ದ ಹಾಕ್ಬೋದು ಅಂತಂದರೆ ಅದನ್ನು ಸುಪ್ರೀಂ ಕೋರ್ಟ್ ತೆಗ್ದಾಕ್ಬೋದು ಸುಪ್ರೀಂ ಕೋರ್ಟ್ ತೆಗ್ದಾಕಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಮೊದಲು ಒಂದು ಪ್ರೊಸೀಜರ್ ಇದೆ ಮೊದಲು ಪ್ರೊಸೀಜರ್ ಇದೆ ಯಾವುದು ಅಂತಂದರೆ ಅವ್ರಿಗೆ ಒಂದು ಐವತ್ತು ಜನ ರಾಜ್ಯಸಭೆ ನೂರು ಸಲ ಲೋಕಸಭೆಯಲ್ಲಿ ಇಷ್ಟು ಜನ ಪಾಸ್ ಮಾಡಬೇಕು ಅಂತ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಸೊ ಥ್ರೂ ದ ಮೆಥಡ್ ಆಫ್ ಇಂಪೀಚ್ಮೆಂಟ್ ಎರಡನೇ ಆನ್ಸರು ಬೈ ದ ಮೆಥಡ್ ಆಫ್ ಇಂಪೀಚ್ಮೆಂಟ್ ಯುನೈಟೆಡ್ ಸ್ಟೇಟ್ಸ್ ಪ್ರೆಸಿಡೆಂಟ್ಗೂ ಕೂಡ ಇಂಪೀಚ್ಮೆಂಟನ್ನು ಇದರಿಂದಾನೆ ಮಹಾಭಿಭೋ ಮಹಾಭಿಯೋಗ ಅಂತ ಏನು ಹೇಳ್ತೀವಿ ಅದರಿಂದ ತೆಗೆದುಹಾಕ್ಬೋದು ಸೊ ಬೈ ಆ್ಯನ್ ಇಂಪೀಚ್ಮೆಂಟ್ ದ ಪ್ರೆಸಿಡೆಂಟ್ ಕ್ಯಾನ್ ಬಿ ರಿಮೂವ್ಡ್ ಇನ್ ಇಂಡಿಯಾ ಅಂತ ಹೇಳ್ಬೋದು ಇದಕ್ಕೆ ಸೊ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಹ್ಯಾಸ್ ಲೆಟ್ ಟು ದ ಇನ್ಕ್ರೀಸ್ ಆಫ್ ದ ಪವರ್ ಆಫ್ ಅಂತ ಕೇಳ್ತಾರೆ ಸೊ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂತ ಅಂದರೆ ಏನು ಯಾವ್ದರ ಶಕ್ತಿಯನ್ನು ಇದು ಹೆಚ್ಚಿಸ್ತಿದೆ ಯಾವ್ದ್ರ ಪವರ್ನ ಜಾಸ್ತಿ ಮಾಡ್ತಾ ಇದೆ ಅಂತ ಕೇಳ್ತಾ ಇದೆ ಇಲ್ಲಿ ಸೊ ನಿಮಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಥವಾ ಪಾಲಿಟಿನ ನೀವು ನೀಟಾಗಿ ಓದಿದರೆ ನಿಮಗೆ ಗೊತ್ತಾಗುತ್ತೆ ಒಂದು ಸರ್ಕಾರನ ಅಥವಾ ಒಂದು ದೇಶದ ಪಾಲಿಟಿನ ಮೂರು ವರ್ಟಿಕಲ್ ಡಿವಿಷನ್ ಆಫ್ ಪವರ್ಸ್ ಅಂತೀವಿ ಮೂರು ಪವರ್ಗಳಾಗಿ ಡಿವೈಡ್ ಮಾಡಿರ್ತಾರೆ ಅದು ಯಾವುದಪ್ಪ ಅಂತಂದರೆ ಒಂದು ಲೆಜಿಸ್ಲೇಷಿವ್ ಇನ್ನೊಂದು ಎಕ್ಸಿಕ್ಯೂಟಿವ್ ಇನ್ನೊಂದು ಜುಡಿಷಿಯರಿ ಅಂತ ಹೇಳ್ತೀವಿ ಸೊ ಈ ಮೂರು ಭಾಗಗಳಾಗಿ ವಿಂಗಡಿಸಿ ಒಂದು ಸರ್ಕಾರ ಅಥವಾ ಒಂದು ದೇಶವನ್ನು ನಡೆಸ್ತಾರೆ ಸೊ ಲೆಜಿಸ್ಲೇಟಿವ್ ಅಂತಂದರೆ ಯಾರಪ್ಪ ಅಂತಂದರೆ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ಅಂತ ಏನು ಹೇಳ್ತೀವಿ ಅದೇ ಇದು ಸೊ ಶಾಸಕಾಂಗ ಏನು ಬರುತ್ತೆ ಲೆಜಿಸ್ಲೇಚರಲ್ಲಿ ಬರುತ್ತೆ ಕಾರ್ಯಾಂಗ ಅಂದರೆ ಎಕ್ಸಿಕ್ಯೂಟಿವಲ್ಲಿ ಬರುತ್ತೆ ಮತ್ತು ನ್ಯಾಯಾಂಗ ಅಂತಂದರೆ ಜುಡಿಷಿಯಲ್ ಅಂತ ಅಂದ್ಬಿಟ್ಟು ಬರುತ್ತೆ ಸೊ ಅಲ್ಲಿ ಆಲ್ರೆಡಿ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂತ ಹೇಳಿದಾರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಹೀಗೆ ಡಿವೈಡ್ ಮಾಡಿದಾಗ ಇವ್ರಿವ್ರಿಗೆ ಇದಿದೆ ಕೆಲಸ ಏನಪ್ಪ ಅಂತ ಅಂದ್ಬಿಟ್ಟು ನಮ್ಮ ಸಂವಿಧಾನ ಬೈಫರ್ಗೆಟ್ ಮಾಡಿಬಿಟ್ಟಿದೆ ಡಿವಿ ಡಿವೈಡ್ ಮಾಡಿಬಿಟ್ಟು ನೋಡು ನೀನು ಲೆಜಿಸ್ಲೇಟಿವ್ ನೀನು ಏನು ಮಾಡೋ ಇವ್ರಿಗೆ ಒಂದು ಕಾಯ್ದೆಗಳನ್ನ ತಗೊಂಬರೋದಾಗಲಿ ಈ ಥರ ಫಂಕ್ಷನ್ ಮಾಡಲಿ ಆ ಥರ ಇದನ್ನು ತಗೊಂಬಂದು ಪಾರ್ಲಿಮೆಂಟಲ್ಲಿ ತಗೊಂಬ ಅಂತ ಹೇಳಿದೆ ಇವ್ರಿಗೇನು ಮಾಡಿದ್ದಾರೆ ಲೆಜಿಸ್ಲೇಚಿವ್ ಕಾರ್ಯಾಂಗಕ್ಕೆ ಏನು ಮಾಡಿದ್ದಾರೆ ಏನು ಶಾಸಕಾಂಗ ಏನು ಕಾಯ್ದೆಗಳನ್ನ ಮಸೂದೆಗಳನ್ನ ತರುತ್ತೋ ಅದನ್ನು ನೀನು ಇಂಪ್ಲಿಮೆಂಟ್ ಮಾಡು ಗ್ರೌಂಡ್ ಲೆವೆಲಲ್ಲಿ ಅದನ್ನು ಹೋಗಿ ನೀನು ಅದನ್ನು ಇಂಪ್ಲಿಮೆಂಟ್ ಮಾಡು ಅಂತ ಹೇಳಿದೆ ಸೊ ಈ ಎರಡು ಪ್ರೋಸೆಸ್ಸಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಉದ್ಭವ ಆದರೆ ಕೊನೆಗೆ ಒಬ್ಬ ಸಾಮಾನ್ಯ ಪ್ರಜೆ ಅಥವಾ ನಾಗರಿಕ ಅದನ್ನು ಕೇಳೋಕ್ಕೆ ಎಲ್ಗಪ್ಪ ಹೋಗ್ಬೋದು ಅಂತಂದರೆ ನಾವು ನ್ಯಾಯಾಲಯಕ್ಕೆ ಹೋಗ್ಬೋದು ಫಾರ್ ದ ಪ್ರೋಸೆಸ್ ಆಫ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅಂತ ಏನು ಹೇಳ್ತೀವಿ ಅದಕ್ಕೋಸ್ಕರ ಸೊ ಈಗ ಏನಾಗಿದೆ ಅಂತಂದರೆ ಈ ಥರ ಫಂಕ್ಷನ್ ಮಾಡಬೇಕು ಫಸ್ಟು ಮಸೂದೆಗಳನ್ನ ಕಾಯ್ದೆಗಳನ್ನ ಶಾಸಕಾಂಗ ಅಥವಾ ಲೆಜಿಸ್ಲೇಚಿವ್ ತರ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಆಗಿರುತ್ತೆ ಮೂರನೇದು ಕೊನೆಗೆ ಜುಡಿಷಿಯಲಿ ಅಥವಾ ನ್ಯಾಯಾಂಗ ಒಂದು ಪಿಕ್ಚರ್ಗೆ ಬರುತ್ತೆ ಬಟ್ ಇಲ್ಲಿ ಇದೆ ಅಂತಂದರೆ ಈಗ ಎಷ್ಟೊಂದು ವಿಷಯಗಳಲ್ಲಿ ನ್ಯಾಯಾಲಯಗಳೇ ಸರ್ಕಾರಕ್ಕೆ ಹೇಳ್ತಾ ಇದೆ ನೀನು ಇದನ್ನು ಮಾಡು ಅದನ್ನು ಮಾಡು ಅಂತ ಬಟ್ ಸಂವಿಧಾನದಲ್ಲಿ ಆ ಪವರ್ನ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂದರೆ ಅದೇನೇ ಜುಡಿಷರಿನೇ ಏನು ನ್ಯಾಯ ಕಾರ್ಯಾಂಗ ಮತ್ತು ಶಾಸಕಾಂಗ ಮಾಡುವ ಕೆಲಸಗಳನ್ನು ಜುಡಿಷರಿನೇ ಸಿ ಯೋ ಮೋಟೋ ಅಂದರೆ ನ್ಯಾಯಾಲಯಗಳೇ ತಾನೇ ಸ್ವಂತಕ್ಕೆ ತಗೊಂಬಿಟ್ಟಿದೆ ಅದು ಏನು ಮಾಡ್ತಾ ಇದೆ ಏನು ಇನ್ಕ್ರೀಸ್ ಮಾಡ್ತಾ ಇದೆ ಅಂತಂದರೆ ಯಾರ್ದು ಇನ್ಕ್ರೀಸ್ ಮಾಡುತ್ತೆ ಮಾಡ್ತಿರೋದೇ ಜುಡಿಷಿಯಲ್ ಆ್ಯಕ್ಟಿವಮ್ ಜುಡಿಷರಿ ಅಂದರೆ ನ್ಯಾಯಾಂಗನೇ ಸೊ ಇಲ್ಲೂ ಆನ್ಸರ್ ನ್ಯಾಯಾಂಗನೇ ಬರುತ್ತೆ ಸೊ ಇಟ್ ಇನ್ಕ್ರೀಸಸ್ ದ ಪವರ್ ಆಫ್ ಜುಡಿಷರಿ ನ್ಯಾಯಾಂಗದ ಪವರ್ನ ಇನ್ಕ್ರೀಸ್ ಮಾಡ್ತಿದೆ ಆಗಿ ಹೇಳಿದ್ದೀನಿ ಏನು ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಅದರ ಮಧ್ಯೆ ಇರುವ ವ್ಯತ್ಯಾಸಗಳೇನು ಅವಕ್ಕೆ ಕೊಟ್ಟಿರುವ ಕೆಲಸಗಳೇನು ಮತ್ತು ಅವು ಮಾಡುತ್ತಿರುವುದೇನು ಡೀಟೇಲ್ ಆಗಿ ನಿಮಗೆ ಹೇಳಿದ್ದೀನಿ ಸೊ ಅದಕ್ಕೆ ಹನ್ನೆರಡರ ಆನ್ಸರ್ ಏನಿದೆ ಜುಡಿಷರಿ ಅಂತ ಹೇಳ್ಬೋದು ನಾವು ಸೊ ಹದಿಮೂರನೇ ಆನ್ಸರ್ ತಗೊಳ್ಳೋಣ ವಿಚ್ ಆಫ್ ದ ಫಾಲೋಯಿಂಗ್ ಹಿಮಾಲಯ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಡ್ಯೂನ್ಸ್ ಅಂತ ಕೊಟ್ಟಿದ್ದಾರೆ ಡ್ಯೂನ್ಸ್ ಅಂದರೆ ಏನಪ್ಪ ಸೊ ಡೆಹರಾ ಡೂನ್ ಅಂತ ಅಂದ್ಬಿಡ್ತೀವಿ ಡ್ಯೂನ್ಸ್ ಅಂತಂದರೆ ಬಹಳ ಡೀಪ್ ಪ್ಲೇಸ್ ಅಂತ ಹೇಳ್ತೀವಿ ಎರಡು ವ್ಯಾಲಿಗಳಿರುತ್ತೆ ಏನೋ ಸೊ ಈ ವ್ಯಾಲಿಗಳೇನಿರುತ್ತೆ ಇದನ್ನು ಡ್ಯೂನ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ಹಿಮಾಲಯ ಹಿಮಾಲಯ ನಿಮಗೆ ಗೊತ್ತಿರೋದಂತ ಏನಂದರೆ ಸಿವಾಲಿಕ್ಸ್ ಅಥವಾ ಲೋವರ್ ಹಿಮಾಲಯಾಸ್ ಅಂತೀವಿ ದ ಟ್ರಾನ್ಸಿಷನಲ್ ಹಿಮಾಲಯಾಸ್ ಅಂತೀವಿ ಮತ್ತು ಗ್ರೇಟರ್ ಹಿಮಾಲಯಾಸ್ ಅಂತ ಹೇಳ್ತೀವಿ ಸೊ ಗ್ರೇಟರ್ ಹಿಮಾಲಯಾಸ್ ಏನಿದೆ ಒನ್ ಆಫ್ ದ ಲಾರ್ಜೆಸ್ಟ್ ಪೀಕ್ಸ್ ಆಫ್ ದ ವರ್ಲ್ಡ್ ಏನಿದೆ ಟು ಇರ್ಬೋದು ಕಾಂಚನಜೊಂಗ ಇರ್ಬೋದು ಇವೆಲ್ಲ ಏನೋ ಗ್ರೇಟರ್ ಹಿಮಾಲಯಸ್ ಅದಲ್ಲಿ ಬರುತ್ತೆ ಸೊ ಈ ಎಲ್ಲಪ್ಪ ಇದೆ ಡೆಹ್ರಾ ಡೂನ್ ಅಂದರೆ ನೋಡ್ಬೋದು ನೀವು ಆಲ್ರೆಡಿ ಅದು ಭಾರತದ ಉತ್ತರಾಖಂಡ್ ಉತ್ತರಾಖಂಡ್ ಅಥವಾ ಹಿಮಾಚಲ ಪ್ರದೇಶ ಅನ್ನೋದ್ರಲ್ಲಿ ಡ್ಯೂನ್ಸ್ಗಳು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಏನಂತಂದರೆ ಇದಕ್ಕೆ ಆನ್ಸರು ಸಿವಾಲಿಕ್ಸ್ ಆಗುತ್ತೆ ಸೊ ಸಿವಾಲಿಕ್ಸ್ ಆರ್ ಲೋವರ್ ಹಿಮಾಲಯದಲ್ಲಿ ಡ್ಯೂನ್ಸ್ಗಳು ಅತಿ ಹೆಚ್ಚು ಕಾಣಲು ಸಿಗುತ್ತವೆ ನಿಮಗೆ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೊಟ್ಟಿದ್ದಾರೆ ಇದು ಎಂಟೈರ್ಲಿ ಜಿಯೋಗ್ರಫಿ ಬೇಸ್ಡ್ ಕ್ವಶನ್ಸ್ ನಾನು ಕ್ಲಾಸಲ್ಲಿ ಟೈಮ್ ಎಂಡ್ ಆಗೇನೋ ನಮ್ಮ ಹುಡುಗರು ಹೇಳ್ತಾ ಇರ್ತೀನಿ ನೋಡ್ರಪ್ಪ ನೀವು ಏನು ಮಾಡಬೇಕು ಅಂತಂದರೆ ನೀವು ಎಲ್ಲಿ ಮಲಗುತ್ತಿರಲ್ಲ ಅದ್ರ ಎದುರುಗಡೆ ಗೋಡೆಗೆ ಒಂದು ಇಂಡಿಯಾ ಫಿಸಿಕಲ್ ಮ್ಯಾಪ್ ಒಂದು ಪೊಲಿಟಿಕಲ್ ಮ್ಯಾಪ್ ಹಾಕಿ ಮೊಬೈಲ್ ಗಿಬೈಲ್ ನೋಡೋದ ಬದಲು ಆ ಮ್ಯಾಪನ್ನು ಅಬ್ಸರ್ವ್ ಮಾಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಹೇಳ್ತೀವಿ ಸೊ ಸತ್ಪುರ ಮತ್ತು ವಿಂದ್ಯಾ ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾರೆ ಹೌದು ಈ ಸತ್ಪುರ ಮತ್ತು ವಿಧ್ಯ ವಿಶೇಷತೆ ಏನಪ್ಪ ಅಂತಂದರೆ ಏನು ಸೌತ್ ಇಂಡಿಯಾ ದಕ್ಷಿಣ ಭಾರತ ಮತ್ತು ನಾರ್ತ್ ಬಾ ಇಂಡಿಯಾ ಉತ್ತರ ಭಾರತನು ಹೆಚ್ಚು ಆಲ್ಮೋಸ್ಟ್ ಈಕ್ವಲ್ ಆಗಿ ಡಿವೈಡ್ ಮಾಡುವ ಒಂದು ಇದು ಪರ್ವತ ಶ್ರೇಣಿ ಸತ್ಪುರ ಮತ್ತು ವಿಂಧ್ಯ ಇದೆಲ್ಲರಿಗೂ ಗೊತ್ತಿರಬೇಕಾಗಂತೂ ಮಧ್ಯಪ್ರದೇಶದಲ್ಲಿದೆ ಅದು ಸರಿಯಾದ ಉತ್ತರ ಸೊ ರಾಜಮಹಲ್ ಹಿಲ್ಸು ಇದು ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಇದರಲ್ಲಿ ಬರುತ್ತೆ ಸೊ ಜಾರ್ಖಂಡ್ ಇಸ್ ಆಲ್ಸೋ ದ ರೈಟ್ ಆನ್ಸರ್ ಪುಷ್ಪಗಿರಿ ಹೆಸರಲ್ಲೇ ನಮಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಪುಷ್ಪಗಿರಿಯಲ್ಲಿದೆಯಪ್ಪ ಅಂತಂದರೆ ಕರ್ನಾಟಕದಲ್ಲಿದೆ ಮತ್ತು ಪುಷ್ಪಗಿರಿ ಆ ಬೇಲೂರು ಹತ್ರ ಇರೋ ಪುಷ್ಪಗಿರಿನೂ ಕೂಡ ಒಂದು ಪ್ರವಾಸಿ ಸ್ಥಳ ಕೂಡ ಆಗಿದೆ ಒಂದು ಅದು ಬೇರೆದು ಪಲನಿ ಮತ್ತು ಕಾರ್ಡಮನ್ ಪಲನಿ ಫಲನಿ ಅಂತ ಅಂದು ಕೂಡ ನಿಮಗೆ ಹೆಸರಲ್ಲಿ ನಿಮಗೆ ಮಲಯಾಳಮು ತಮಿಳು ಬಗ್ಗೆ ಒಂಚೂರು ಭಾಷೆಯದು ಅರಿವಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಪಳನಿ ಸ್ವಾಮಿ ಅಂತೆಲ್ಲ ಇಟ್ಕೊಂತಾರೆ ಈಗ ತಮಿಳ್ನಾಡ್ದು ಮಿನಿಸ್ಟ್ರು ಕೂಡ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದರು ಸೊ ಆ ಹೆಸರು ಇದ್ಕೊಂಡರೆ ನೋಡಿ ಇಲ್ಲಿ ಕೇರಳ ಅಂತಿದೆ ಕೇರಳದಲ್ಲಿ ಮೇನ್ ಮಲಯಾಳಂ ಮಲಯಾಳಮಲ್ಲಿ ಈ ಥರ ಹೆಸರುಗಳು ಬರೋಲ್ಲ ಪಳನಿ ಮತ್ತು ಕಾಡಮ್ ಎಲ್ಲಿದೆ ತಮಿಳ್ನಾಡಲ್ಲಿದೆ ಸೊ ಇದು ಕೇರಳದಲ್ಲಿ ಇಲ್ಲ ತಮಿಳ್ನಾಡಲ್ಲಿದೆ ನಾಟ್ ಕರೆಕ್ಟಿ ಮ್ಯಾಚ್ ನೆಗೆಟಿವ್ ಸೆಂಟಿಮೆಂಟ್ ಕ್ವಶನ್ ಇದು ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತಂದರೆ ಪಲನಿ ಮತ್ತು ಕಾರ್ಡಮಂ ಅದು ಕೇರಳ ಅನ್ನೋದು ತಪ್ಪು ಉತ್ತರ ಅದು ಎಲ್ಲಿದೆ ತಮಿಳ್ನಾಡಲ್ಲಿದೆ ಸೊ ಹದಿನೈದೇ ಕ್ವಶನ್ಗೆ ಹೋಗೋಣ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಆಫ್ ಇಂಡಿಯಾ ಡಸ್ ನಾಟ್ ಪ್ರೊಡ್ಯೂಸ್ ಗೋಲ್ಡ್ ಅಂತ ಇದೆ ಸೊ ನೀವು ಸ್ಪರ್ಧಾರ್ಥಿಗಳ ನೀವು ಏನು ಅಂತಂದರೆ ಎಲ್ಲನೂ ಕೂಡ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಏನಿದೆ ಅಂತಂದರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಎಲ್ಲಿದೆ ಒಂದು ಹಟ್ಟಿ ಚಿನ್ನದ ಗಣಿಯಲ್ಲಿ ಮಾಡ್ತಾರೆ ಇನ್ನೊಂದು ಕೆ ಜಿ ಎಫ್ ಏನಿದೆ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಏನಿದೆ ಕೋಲಾರದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಇದಕ್ಕೆ ಕರ್ನಾಟಕದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಕರ್ನಾಟಕ ಆಗಲ್ಲ ಆಂಧ್ರ ಪ್ರದೇಶದಲ್ಲೂ ಕೂಡ ಇದೆ ಮತ್ತು ಕೇರಳದಲ್ಲಿ ಕೂಡ ಗೋಲ್ಡ್ ಪ್ರೊಡಕ್ಷನ್ ಇದೆ ಎಲ್ಲಪ್ಪ ಗೋಲ್ಡ್ ಪ್ರೊಡಕ್ಷನ್ ಇಲ್ಲ ಎಲ್ಲಿ ಚಿನ್ನದ ಉತ್ಪಾದನೆ ಇಲ್ಲ ಅಂತ ಅಂದರೆ ಅದೇನಿದೆ ಒರಿಸ್ಸಾದಲ್ಲಿ ಇಲ್ಲ ಸೊ ಅತ್ಯಂತ ನಿಕ್ಷೇಪ ಅತ್ಯಂತ ಹೆಚ್ಚು ನಿಕ್ಷೇಪ ಹೊಂದಿರುವ ರಾಜ್ಯ ಯಾವುದು ಇದು ಚಿನ್ನದ ನಿಕ್ಷೇಪ ಅಂತಂದರೆ ಈಗ ರೀಸೆಂಟಾಗಿ ಪಾರ್ಲಿಮೆಂಟಲ್ಲಿ ಇದೇ ಕ್ವಶನ್ನ ಕೇಳಿದರು ಇದಕ್ಕೆ ಆ ಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಏನು ಮೈನ್ಸ್ ಆ್ಯಂಡ್ ಜಿಯೋಲಜಿ ಮಂತ್ರಿ ಇದ್ದಾರೆ ಅವರು ಸೊ ಮಧ್ಯ ಪ್ರದೇಶ ಪ್ರದೇಶದಲ್ಲಿ ಏನಿದೆ ಅಲ್ಲಿ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಚಿನ್ನದ ನಿಕ್ಷೇಪ ಪತ್ತೆ ಆಗಿದೆ ಇದು ಕೂಡ ಕರೆಂಟ್ ಅಫೇರ್ಸ್ ಮುಂದಿನ ಪರೀಕ್ಷೆಗೆ ಕೇಳ್ಬೋದು ಸೊ ಈ ಆಪ್ಷನ್ ಕೂಡ ನಿಮಗೆ ಜ್ಞಾಪನದಲ್ಲಿರಲಿ ಸೊ ಇದಕ್ಕೆ ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂತಂದರೆ ಇದಕ್ಕೆ ಒರಿಸ್ಸಾ ಆಗುತ್ತೆ ವಿಚ್ ಆಫ್ ದ ಫಾಲೋಯಿಂಗ್ ಜಿಯೋಗ್ರಾಫಿಕಲ್ ರೀಜನ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್ ದ ಲೀಸ್ಟ್ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಏರಿಯಾ ಅಂತ ಕೇಳಿದ್ದಾರೆ ಸೊ ಇಡೀ ಇಂಡಿಯಾದ ಭೂಗೋಳನ ನಾವು ಪರ್ಸೆಂಟೇಜಲ್ಲಿ ನೂರು ಪರ್ಸೆಂಟ್ ಅಂತ ತಗೊಂಡ್ರೆ ಆ ನೂರು ಪರ್ಸೆಂಟಲ್ಲಿ ಎಷ್ಟು ಭಾಗದಲ್ಲಿ ಎಷ್ಟು ಭಾಗ ಫಾರೆಸ್ಟ್ ಏರಿಯಾ ಅಂದರೆ ಕಾಡು ಗುಡ್ಡ ಕಾಡು ಪ್ರದೇಶ ಇದರಲ್ಲಿ ಎಲ್ಲಿ ಅತಿ ಹೆಚ್ಚು ಕಾಡಿನಲ್ಲಿ ಸಿಗುತ್ತದೆ ಅಂತ ಕೇಳಿದ್ದಾರೆ ಸಾರಿ ಅತಿ ಹೆಚ್ಚು ಅಲ್ಲ ಅತಿ ಕಡಿಮೆ ಪರ್ಸೆಂಟೇಜ್ ಅಂತ ಸೊ ಹಿಮಾಲಯ ರೀಜನ್ ನಾವು ಹೇಳಿದ್ದೀವಿ ಹಿಮಾಲಯ ರೀಜನ್ ಏನಿದೆ ಅಲ್ಲಿ ನಿಮಗೆ ಗ್ರೀನ್ ಟ್ರೀಸಿಂದ ಹಿಡಿದು ಪೈನ್ ಟ್ರೀಸ್ವರೆಗೂ ಕೂಡ ಎಲ್ಲ ಟ್ರೀಸ್ಗಳು ಎಲ್ಲ ಮರಗಳು ಸಿಗುತ್ತೆ ಕಾಡು ಸಿಗುತ್ತೆ ಗ್ರೇಟ್ ಪ್ಲೇನ್ ಅಂತ ಏನು ಹೇಳ್ತೀವಿ ಸೊ ಗಂಗಾ ಬ್ರಹ್ಮಪುತ್ರ ಒನ್ ಆಫ್ ದ ಗ್ರೇಟ್ ಪ್ಲೇನ್ಸು ಅಲ್ಲಿ ತುಂಬ ಫರ್ಟೈಲ್ ಫಲವತ್ತಾದ ಮಣ್ಣಿರ್ತದೆ ಆ ಫಲವತ್ತತೆಯಿಂದ ಏನಿದೆ ಕಾಡುಗಳು ಹೇರಳವಾಗಿ ಸಿಗುತ್ತದೆ ಸೊ ಇಲ್ಲಿ ಪೆನನ್ಸುಲಾರ್ ಪ್ಲಾಟ್ಯೂ ಅಂತಿದೆ ವೆಸ್ಟರ್ನ್ ಗಾರ್ಡ್ಸ್ ವೆಸ್ಟರ್ನ್ ಘಾಟ್ಸ್ನ ನಾವು ಹೇಳದೇ ಬೇಡ ಇಟ್ಸ್ ಎನ್ ಎಕಾಲಜಿಕಲಿ ಸೆನ್ಸಿಟಿವ್ ಸ್ಪಾಟ್ ಮನ್ ಕನ್ಸಿಸ್ಟಿಂಗ್ ಆಫ್ ದ ಒನ್ ಆಫ್ ದ ಲಾರ್ಜೆಸ್ಟ್ ಫಾರೆಸ್ಟ್ ಏರಿಯಾಸ್ ಅಂತ ಹೇಳ್ತೀವಿ ಅತ್ಯಂತ ಹೆಚ್ಚು ಕಾ ಗುಡ್ ಕಾಡು ಪ್ರದೇಶ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ ನೀವೇನು ಇಲ್ಲೇ ಡಾಂಡೇಲಿ ಆ ಸೈಡೆಲ್ಲ ಹೋದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಾಡು ಪ್ರದೇಶ ಇದೆ ಅಂತ ಅಂದ್ಬಿಟ್ಟು ಸೊ ಈ ಪೆನನ್ಸುಲಾರ್ ಪ್ಲೇಟ್ಯೂ ಅಂತ ಏನಿದೆ ಸೊ ಪ್ರಸ್ಥಭೂಮಿ ಡಕ್ಕನ್ ಪ್ರಸ್ಥಭೂಮಿ ಅಂತ ಏನು ಹೇಳ್ತೀವಿ ಅಲ್ಲಿ ಕಾಡುಗಳು ಸಿಗುವುದು ತುಂಬ ವಿರಳ ಅಥವಾ ಅತಿ ಕಡಿಮೆ ಕಾಡುಗಳು ಕಾಣಲು ಸಿಗುತ್ತವೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಪೆನೆನ್ಸುಲಾರ್ ಪ್ಲೇಟಿವ್ ಪೆನ್ಸುಲಾರ್ ಪ್ಲೇಟಿವ್ ಮೂರನೇದು ಡ್ಯೂರಿಂಗ್ ದ ಕೋಲ್ಡ್ ಸೀಸನ್ ಇನ್ ಇಂಡಿಯಾ ಸೈಕ್ಲೋನ್ಸ್ ಒರಿಜಿನೇಟಿಂದ ವಿಚ್ ಆಫ್ ದ ಫಾಲೋಯಿಂಗ್ ಓಷನ್ ಅಂತ ಹೇಳ್ತಾರೆ ಸೊ ಸೈಕ್ಲೋನ್ಗಳು ತುಂಬ ತೀವ್ರಗತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅಂಫಾನ್ ಇರ್ಬೋದು ಸೊ ಅವೆಲ್ಲ ಆ ಥರದವು ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲ್ ಬ್ರಾಂಚಲ್ಲಿ ಜಾಸ್ತಿ ಸಿಗುತ್ತೆ ನಮ್ಮ ಇಂಡಿಯಾ ನಮ್ಮ ಇಂಡಿಯಾನ ಪೆನೆನ್ಸುಲಾರ್ ಪ್ಲಾಟ್ಯೂ ಅಂತ ಹೇಳ್ತೀವಿ ಏನಕ್ಕೆ ಒಂದು ಐಲ್ಯಾಂಡ್ ಅಂತಂದರೆ ನಾಲ್ಕು ಸುತ್ತ ನಾಲ್ಕು ಕಡೆ ನೀರು ಇರ್ತದೆ ಪೆನೆನ್ಸುಲಾ ಅಂತಂದರೆ ಸುತ್ತ ಮೂರು ಕಡೆ ನೀರು ಇರ್ತದೆ ನಮ್ಮದು ಪಶ್ಚಿಮ ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ಏನಿದೆ ಈ ದಕ್ಷಿಣದಲ್ಲಿ ಇಂಡಿಯನ್ ಓಷನ್ ಇದೆ ಭಾರತ ಹಿಂದೂ ಮಹಾಸಾಗರ ಇದೆ ಈ ಕಡೆ ಅರೇಬಿಯನ್ ಅರಬ್ಬಿ ಸಮುದ್ರ ಇದೆ ಇಲ್ಲಿ ಬಂಗಾಳ ಕೊಲೆ ಅಥವಾ ಬೇ ಆಫ್ ಬೆಂಗಾಳಿದೆ ಸೊ ಅದಕ್ಕೆ ಏನಪ್ಪ ಅಂತಂದರೆ ಅರೇಬಿಯನ್ ಸಿ ಅಂಡ್ ಬೇ ಆಫ್ ಬೆಂಗಾಲ್ ಇಸ್ ದ ರೈಟ್ ಆನ್ಸರ್ ಇನ್ ದ ಕೋಲ್ಡ್ ಸೀಸನ್ ಅಂತ ಹೇಳ್ಬೋದು ಇದಕ್ಕೆ

ಸೊ ಕಾಲೇ ಕಾವೇರಿ ವಿವಾದನ ನಾವು ಕಾವೇರಿ ಟ್ರೈಬ್ಯುನಲ್ ಅಂತ ಫಾರ್ಮ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ಗೆ ಆ ಮ್ಯಾಟ್ರನ್ನ ತಗೊಂಡು ಹೋದಾಗ ಇಷ್ಟು ಭಾಗನ ತಮಿಳ್ನಾಡು ಕೊಡ್ರಪ್ಪ ಇಷ್ಟು ಭಾಗ ಕರ್ನಾಟಕ ತಗೊಳ್ಳ್ರಪ್ಪ ಅಂತ ಹೇಳಿದ್ರೆ ಸೊ ರಿಪೀಟೆಡಾಗಿ ಸರ್ಕಾರ ಏನು ಹೇಳುತ್ತೆ ಅಂತಂದರೆ ಈ ಮಂಡ್ಯ ಈ ಥರ ಪ್ರದೇಶಗಳಲ್ಲಿ ಮಂಡ್ಯ ಪ್ರದೇಶಗಳಲ್ಲಿ ಸ್ವಲ್ಪ ಶುಗರ್ ಕೇನ್ ಅಂತಂದರೆ ಏನು ಶುಗರ್ ಕೇನ್ ಕಬ್ಬು ಮತ್ತು ಭತ್ತದ ಬೆಳೆಯನ್ನು ಕಡಿಮೆ ಬೆಳಿರಿ ಕಡಿಮೆ ಬೆಳಿರಿ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ದೇ ಆರ್ ದೇ ರಿಕ್ವೈರ್ ಹೈ ಅಮೌಂಟ್ ಆಫ್ ವಾಟರ್ ಅಂತ ಹೇಳ್ತೀವಿ ಅತಿ ಹೆಚ್ಚು ನೀರನ್ನು ಕನ್ಸ್ಯೂಮ್ ಮಾಡೋ ಅಗ್ರಿಕಲ್ಚರ್ ಒಂದು ಕೃಷಿಯಲ್ಲಿ ಈ ಬೆಳೆಗಳು ಕೂಡ ಬರ್ತವೆ ಸೊ ಇವಕ್ಕೆ ಬಹುಮುಖ್ಯ ಏನಪ್ಪ ಅಂತಂದರೆ ನೀರಿನ ಅವೈಲಬಿಲಿಟಿ ಅಥವಾ ದ ಅವೈಲಿಬಿಲಿಟಿ ಆಫ್ ವಾಟರ್ ಇಸ್ ವೆರಿ ಎಸೆನ್ಷಿಯಲ್ ಸೊ ವಾಟರ್ ಎಲ್ಲಿದೆ ಇಲ್ಲಿ ಇರಿಗೇಟೆಡ್ ಫಾರ್ಮಿಂಗ್ ಅಂತಂದರೆ ಏನಪ್ಪ ಅಂತಂದರೆ ಇದೇ ಇದಕ್ಕೆ ಉತ್ತರ ಆಗುತ್ತೆ ಹದಿನೆಂಟು ಒಂದಕ್ಕೆ ಇರಿಗೇಟೆಡ್ ಫಾರ್ಮಿಂಗ್ ಇಸ್ ದ ರೈಟ್ ಆನ್ಸರ್ ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತಂದರೆ ಜವಳಿ ಉದ್ಯಮ ಜವಳಿ ಉದ್ಯಮದ ಬಗ್ಗೆ ಫೈವ್ ಮಿನಿಟ್ಸ್ ಜವಳಿ ಉದ್ಯಮದ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಜವಳಿ ಉದ್ಯಮದ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಜವಳಿ ಉದ್ಯಮ ಅತ್ಯಂತ ದೊಡ್ಡ ಒಂದು ಉದ್ದಿಮೆ ಅಂತ ಹೇಳ್ತಾ ಇದ್ದಾರೆ ಕಂಪ್ರೈಸಿಂಗ್ ಆಫ್ ಕಾಟನ್ ಕಾಟನ್ ಅಂದರೆ ಹತ್ತಿ ಉಣ್ಣೆ ಮತ್ತು ಸಿಲ್ಕ್ ಐಟಮ್ಸ್ ಏನಿದೆ ಬರೀ ಕಾಟನ್ ಮಾತ್ರ ಕನ್ಸಿಸ್ಟ್ ಆಗಿಲ್ಲ ಇವೆಲ್ಲವೂ ಕನ್ಸಿಸ್ಟ್ ಆಗಿದೆ ಅಂತ ಹೇಳ್ತಾ ಇದೆ ಟೆಕ್ಸ್ಟೈಲ್ಸ್ ಹ್ಯಾವ್ ಬಿನ್ ದ ಮೇಜರ್ ಕಾಂಪೋನೆಂಟ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ನಿಯರ್ಲಿ ಎ ಫಿಫ್ತ್ ಆಫ್ ದ ಇಂಡಸ್ಟ್ರಿಯಲ್ ಔಟ್ಪುಟ್ ಆ್ಯಂಡ್ ಥರ್ಡ್ ಆಫ್ ಎಕ್ಸ್ಪೋರ್ಟ್ ನಾವೇನು ಭಾರತದಲ್ಲಿ ರಫ್ತು ಮಾಡ್ತೀವಿ ಅದರ ಮೂರನೇ ಒಂದು ಭಾಗ ಬರೀ ಟೆಕ್ಸ್ಟೈಲ್ ಇಂಡಸ್ಟ್ರಿನೇ ಕನ್ಸ್ಯೂಮ್ ಮಾಡಿದೆ ಮತ್ತು ನಾವು ಓವರ್ ಆಲ್ ಏನು ಇಂಡಸ್ಟ್ರೀಲ್ನ ಇದು ಮಾಡ್ತೀವಿ ಅದರಲ್ಲಿ ಐದನೇ ಒಂದು ಭಾಗನ ಇದು ಆವರಿಸ್ಕೊಂಡಿದೆ ಕಂಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾಯಿದೆ ಸೊ ಇವೆಲ್ಲ ಸರಿ ಬಟ್ ಇಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರೀ ಇಸ್ ದ ಲಾರ್ಜೆಸ್ಟ್ ಇಂಡಸ್ಟ್ರಿ ಇನ್ ದ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತಂದರೆ ಅದು ತಪ್ಪಾಗುತ್ತೆ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಜಾಸ್ತಿ ಜನ ಯಾವರಪ್ಪ ಇರೋದು ಅಂತಂದರೆ ಈ ಇಂಡಸ್ಟ್ರಿ ಹೋಟೆಲ್ ಉದ್ದಿಮೆ ಅಲ್ಲೂ ಇರ್ತಾರೆ ಮತ್ತು ಅಗ್ರಿಕಲ್ಚರ್ ಏನು ವ್ಯವಸಾಯ ಇದೆ ಅದರಲ್ಲೂ ಕೂಡ ಅತ್ಯಂತ ಹೆಚ್ಚು ಅನ್ಆರ್ಗನೈಸ್ಡ್ ಸೆಕ್ಟರ್ ಆರ್ಗನೈಸ್ಡ್ ಸೆಕ್ಟರ್ ಅಂತಂದ್ರೆ ಏನು ಈಗ ನಾವಿದ್ದೀವಿ ನಮಗೆ ಒಂದು ಕಾಂಟ್ರಾಕ್ಟ್ ಕೊಡ್ತಾರೆ ನಮಗೆ ಪಿ ಎಫ್ ಪ್ರಾವಿಡೆಂಟ್ ಫಂಡ್ ಅಂತ ಇರುತ್ತೆ ಸೊ ಇವರು ಯಾರ ಚಕ್ಕಲ್ಲಿ ಸ್ಯಾಲ್ರಿನ ಇದು ಮಾಡ್ತಾ ಇರ್ತಾರೋ ಗೌರ್ಮೆಂಟ್ನ ಗೌರ್ಮೆಂಟು ಪ್ಯಾನ್ ಕಾರ್ಡ್ಗೆಲ್ಲ ಅದರ ಒಳಪಟ್ಟಿರ್ತಾರೆ ಅವ್ರನ್ನ ಆರ್ಗನೈಸ್ಡ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರೋರು ಅದಕ್ಕೆ ಒಂದು ರೂಪು ರೇಷೆ ಇದೆ ಅನ್ಆರ್ಗನೈಸ್ಡ್ ಅಂತಂದರೆ ಎಲ್ಲಿ ಒಂದು ಗೋಬಿ ಅಂಗಡಿ ಹಾಕೊಂಡಿರ್ಬೋದು ಒಂದು ಪಾನಿಪುರಿ ಅಂಗಡಿ ಹಾಕೊಂಡಿರ್ಬೋದು ಇವ್ರದೆಲ್ಲ ಮಾಹಿತಿ ಗೌರ್ಮೆಂಟ್ಗೆ ಇರೋಲ್ಲ ಇವರು ಏನು ವರ್ಕ್ ಮಾಡ್ತಾ ಇದ್ದಾರೆ ಇವ್ರು ಏನು ಕೆಲಸ ಮಾಡ್ತಿದ್ದಾರೆ ಇವರು ಎಷ್ಟು ದುಡಿತಿದ್ದಾರೆ ಅಂತ ಅಂದ್ಬಿಟ್ಟು ಮಾಹಿತಿ ಸರ್ಕಾರಕ್ಕಿರಲ್ಲ ಅದಕ್ಕೆ ತೆರಿಗೆ ಹಾಕೋದು ಕೂಡ ಕಷ್ಟ ಆಗುತ್ತೆ ಇದನ್ನು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತೀವಿ ಸೊ ದಿಸ್ ಇಸ್ ನಾಟ್ ದ ಲಾರ್ಜೆಸ್ಟ್ ಇಂಡಸ್ಟ್ರಿ ಇವನ್ ನಾವು ಕನ್ಸ್ಟ್ರಕ್ಷನ್ ಏನ್ ಹೇಳ್ತೀವಿ ಮನೆಗಿನೇ ಕಟ್ಟಕ್ಕೆ ಏನ್ ಕೆಲಸಗಾರರು ಬರ್ತಾರೆ ಅವರು ಕೂಡ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇರ್ತಾರೆ ಈ ಸೆಷನ್ಗೆ ಲಾಸ್ಟ್ ಕ್ವಶನ್ ನೋಡೋಣ ಸೊ ಇಪ್ಪತ್ತನೇ ಸೊ ಇದಕ್ಕೆ ಆನ್ಸರ್ ಇಸ್ ಎ ಆಗಲ್ಲ ಬಿ ಅಂಡ್ ಸಿ ಇದೆ ಸೊ ಬಿ ಅಂಡ್ ಸಿ ಇರೋದಕ್ಕೆ ಮೂರು ಬಿ ಅಂಡ್ ಸಿ ಆಗುತ್ತೆ ಇದಕ್ಕೆ ಉತ್ತರ ಸೊ ಕರ್ನಾಟಕ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಕೆ ಜಿ ಐ ಎಸ್ ಇಸ್ ದ ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟ್ ಆಫ್ ಇದನ್ನು ಏನು ಇದೇ ಮಾಡೋದು ಬೇಡ ಡೈರೆಕ್ಟ್ ಕ್ವಶನ್ನು ದಿಸ್ ಇಸ್ ದ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಫ್ ಕೆ ಎಸ್ ಆರ್ ಎಸ್ ಎ ಸಿ ಅಂತ ಹೇಳ್ತೀವಿ ಇಟ್ ಇಸ್ ದ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅದು ಯಾರದ ಯೋಜನೆ ಅಂತ ಹೇಳಿದರೆ ಅದು ಯಾರ್ದಪ್ಪ ಯೋಜನೆ ಅಂದರೆ ಕೆ ಎಸ್ ಆರ್ ಎಸ್ ಎ ಸಿ ಇದ ಯೋಜನೆ ಇದಾಗಿದೆ ಸೊ ಇವತ್ತಿಗೆ ಇಪ್ಪತ್ತು ಕ್ವೆಶನ್ಸ್ ಮಾಡಿದ್ದೀನಿ ನಾಳೆ ಮತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ಕ್ವಶನ್ನ ಮತ್ತೆ ತಗೊಂಬಂದು ಸಂಪೂರ್ಣವಾಗಿ ಡೀಟೈಲ್ಡ್ ಅನಾಲಿಸಿಸ್ ಮಾಡ್ತೀನಿ ವಿಶ್ಲೇಷಣೆ ಮಾಡ್ತೀನಿ ಹೋಪ್ ದಿಸ್ ಸೆಷನ್ ವಾಸ್ ಯೂಸ್ಫುಲ್ ಟು ಯು ಸೊ ಪಿ ಡಬ್ಲ್ಯೂ ಡಿ ಅವರು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಬೇರೆಯವ್ರಿಗೆ ಹಲವಾರು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಇದು ನಿಮಗೆ ಮುಂದೆ ಬರುವ ಪರೀಕ್ಷೆಗಳಲ್ಲಿ ಉಪಯೋಗ ಆಗುತ್ತೆ ಓಕೆ ಫ್ರೆಂಡ್ಸ್ ವಿಲ್ ಟೇಕ್ ಯುವರ್ ಲೀವ್ ನಾವು